ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರ, ಕಳೆದ ವಾರ ನಾವು ನೋಡ್ಬೇಕಾದ್ರೆ ದ ಲಾರ್ಡ್ಸ್ ಗ್ರೇಟ್ ಆರ್ಮಿ ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರಿ ಒಂದು ಇದನ್ನ ಓದ್ರಿ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಬ್ರದರ್ ಅಸಲ್ ಬರೆದಂತ ಒಂದು ಫೋರ್ತ್ ವಾಲ್ಯೂಮ್ ನಲ್ಲಿ ಇರೋಂತ ಒಂದು ಚಾಪ್ಟರ್, ಅಂದ್ರೆ ಚಾಪ್ಟರ್ ನಂಬರ್ 11 ಇಲ್ಲಿವರ. ಸೊ ನೋಡ್ಬೇಕಾದ್ರೆ ಚಾಪ್ಟರ್ ನಂಬರ್ 11 ಅಲ್ಲಿ ದ ಬ್ಯಾಟಲ್ ಆಫ್ ದ ಆರ್ಮಗೆಡಾನ್, ದ ಬ್ಯಾಟಲ್ ಆಫ್ ದ ಗ್ರೇಟ್ ಡೇ ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರಿ ಅದನ್ನ ಓದ್ತಾ ಇದ್ರಿ. ಅದ್ರಲ್ಲಿ ಓದ್ಬೇಕಾದ್ರೆ ಏನ್ ಮಾಡ್ತಾರೆ ಅಂತಂದ್ರೆ, ಬ್ರದರ್ ಅಸಲ್ ಏನ್ ಹೇಳ್ತಾರೆ, ಈ ಒಂದು ಈ ಕ್ಲೈಮ್ಯಾಕ್ಸ್, ಈ ಒಂದು ಗ್ರೇಟ್ ಟೈಮ್ ಆಫ್ ಟ್ರಬಲ್ ಹೆಂಗಿರ್ಬೋದು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ, ಅನೇಕ ಒಂದು ನ್ಯಾಚುರಲ್ ಡಿಸಾಸ್ಟರ್ಸ್ ಗಳಿಗೆ ಏನ್ ಮಾಡ್ತಾರೆ ಅಲ್ಲಿ ಕಂಪೇರ್ ಮಾಡ್ತಾರೆ ಅಲ್ಲರ. ಸೊ ಅದನ್ನ ನೋಡ್ಬೇಕ್ರೆ ಏನ್ ನ್ಯಾಚುರಲ್ ಡಿಸಾಸ್ಟರ್ಸ್ ಕಂಪೇರ್ ಮಾಡ್ತಾರೆ ಅಂದ್ರೆ, ಜಲಪ್ರಳಯ, ಭೂಕಂಪ, ಅವರ ಈ ವ್ಯಾಲ್ಕನಿಕ್ ಎರಪ್ಷನ್, ಅವರ ಆಮೇಲೆ ನೋಡ್ಬೇಕ ಫ್ಲಡ್ಡು, ಟೊರ್ನೇಡೋಸು, ಈ ತರ ನೋಡ್ಬೇಕ್ರೆ ಅನೇಕ ಒಂದು ಒಂದು ವಿಪತ್ತುಗಳಿಗೆ ಕಂಪೇರ್ ಮಾಡ್ಬಿಟ್ಟು ಇದೆಲ್ಲ ನೋಡ್ಬೇಕ್ರೆ ಏನಂದ್ರೆ ಇವೆಲ್ಲ ಜಸ್ಟ್ ಒಂದು ಸಾಂಪಲ್. ಇದೇ ತರ ನೋಡ್ಬೇಕ್ರೆ ಈ ಭೂ ಸಮಾಧಾನ ಏನ್ ಮಾಡ್ತಾರೆ, ದೇವರು ಅಲ್ಲಾಡಿಸ್ತಾರೆ ಅಂತ ಏನ್ ಮಾಡ್ತಾರೆ, ಅಲ್ಲಿ ಅನೇಕ ಒಂದು ಕಾರ್ಯಗಳನ್ನ ಹೇಳೋದನ್ನ ನೋಡ್ತೀರಿ ಅದರ. ಸೊ ಅದ್ಮೇಲೆ ಪಾಕೊಂಬೋದು, ಅಂದವರು ಇಲ್ಲೇ ಇನ್ನವರು ಅಧಿಕಾರತ್ಲೆ ಏನೋ ಸುಧಾರಣ ಮುಖ್ಯವಾಗಿ ಪಾಕೊಂಬೋದು, ಇಂದವರು ಗ್ರೇಟ್ ಬ್ಯಾಟಲ್ ಆಫ್ ಆರ್ಮಗೆಡನ್ ಎಪ್ಪಿ ಇರಿಕ್ಲಾ ಅಂತ ಸೊಲ್ಬೋದು. ಅದು ನೆರೆಯ ಅವರು ಕರ್ತಗಳು ಏನ ಬಿಡ್ರಿ ಇಪ್ಪ ಸೊಲ್ರ ಅಪ್ಡೇಂದ್ರೆ, ಅಲ್ಲ ಉಲಗತ್ಲೆ ನಡ್ಕರವರು ನ್ಯಾಚುರಲ್ ಡಿಸಾಸ್ಟರ್ಸ್ಗೆ ಕಂಪೇರ್ ಪಣ್ಣಿ ಇದೆಲ್ಲ ಇಬ್ಬಿಡಿದಾ ಎನ್ನಂಗು ನ್ಯಾಚುರಲ್ ಡಿಸಾಸ್ಟರ್ ಎಪ್ಪಿ ಇದೆಲ್ಲ ಕಂಪ್ಲೀಟ್ ಡಿಸ್ಟಾಯಮ್ಮೋ ಅಬ್ಬಿದ ಇನ್ನ ಕಿರ್ಕಿರೋ ಸಿಸ್ಟರ್ ಏನ ಬಿಡ್ರಿ ಇಪ್ಪ ದೇವನಿಪ್ಪ ಕೊಲಾಪ್ಸ್ ಪಣ್ಣಪುರ ಅಂತ ಸೊಲ್ರ. ಅದು ಮತ್ತೆ ಮೇಲೆ ಇದಕ್ಕೆ ರೆಂಡು ಅಡ್ಯಾಳಗಳು ಕೊಡ್ಪಾರ ಇವರ. ಸೊ ಎರಡು ಒಂದು ಸೂಚನೆಗಳು ಏನ್ ಮಾಡ್ತಾರೆ ಅಲ್ಲಿ ಅಲ್ಲಿ ಕೊಡ್ತಾರೆ ಅದರ, ಏನಪ್ಪ ಎರಡು ಸೂಚನೆ ಕೊಡ್ತಾರೆ ಅದರ, ಈ ಗ್ರೇಟ್ ಟೈಮ್ ಆಫ್ ಟ್ರಬಲ್ಗೆ ನಾಶ ಆಗೋದಕ್ಕೆ ಎರಡು ಎಕ್ಸಾಂಪಲ್ಸ್ ಕೊಡ್ತಾರೆ ಅದರ. ಯಾವ ಎರಡು ಎಕ್ಸಾಂಪಲ್ಸ್? ನೋಟ್ ಏನಲ್ಲ ಇಸ್ರೇಲ್ ಏನು ಎಕ್ಸಾಂಪಲ್ ಈ ಚಾಪ್ಟರ್ ಓದ್ಬೇಕಾದ್ರೆ ಏನ್ ಮಾಡಿದ್ರೆ ಹೆಡ್ಡಿಂಗ್ ನಲ್ಲಿ ಫಸ್ಟ್ ಹೇಳ್ತಾರ ಟೂ ಎಕ್ಸಾಂಪಲ್ಸ್ ಅಂತ ಹೇಳ್ತಾರ, ಅಂದ್ರೆ ಇವಾಗ ಇರೋಂತ ವಿಪತ್ತುಗಳನ್ನ ಎರಡು ಕಂಪೇರ್ ಮಾಡ್ತಾರೆ. ಏನಂದ್ರೆ ಒಂದು 70 AD ಅಲ್ಲಿ ಇಸ್ರೇಲ್ ಅಲ್ಲಿ ಬಂದಂತ ಒಂದು ಟ್ರಬಲ್, ಓಕೆನಾ, ನೆಕ್ಸ್ಟ್ ಫ್ರೆಂಚ್ ರೆವಲ್ಯೂಷನ್ ಅಂದ್ರ. ಸೊ ಇಂದ ರೆಂಡು ಇದಕ್ಕೆ ಕಂಪಾರಿಸನ್ ಮಾಡಬಾರ್ದು. ಮೊದಲಾದ ಪಾಕೋದು ಏನಂಗ, ಇಂದ 76 ಕೀಪಿಲೆ ಬಂದು ಇಸ್ರೇಲ್ ಜನಗಳ ಮೇಲೆ ಬಂದ ಉಪದ್ರವಗಳು ಇಲ್ಲಿಂಗ್ಲಾ ಎಫ್ಡಿ ಅವರು ಭಯಂಕರಮಾನ ಅವರು ಕೋವ ದೇವನ ವೆಳಿಪಡ್ತಾನ ಪಾಕೋಬೋದು. ಅಂದ ತಾಯಿ ತಗಪ್ಪನ್ ಬಂದಿಟ್ಟು ತಮ್ಮಡಿಯ ಸ್ವಂತ ಪಿಳ್ಳೆಗಳಿಗೆ ಮಾಂಸಗಳು ಏನ ಮಾಡಿಪ್ಪ ಸಾಪ್ತಾರ, ಅಂದವರು ಸುಣ್ಣಲಿಕ್ಕೆ ಏನ ಮಾಡ ದೇವನಿಪ್ಪ ಕೊಂಡು ಪೋನ ಇಲ್ಲಿಂಗ್ ಅಬ್ಬಿ ಅಂತ ವ್ಯವಸ್ಥೆ ಪಡ್ಣಿಂಗ. ಅವರು ಪೆತ್ತ ತಾಯಿ ಬಂದಿಟ್ಟು ಅದು ಮಾಂಸದಿಂದ ಸಾಪ್ಟ ಮುಡಿಯಮ್ಮನಂಗ ಖಂಡಿತ ಮುಗಿಯಾದ ನಾನು ಅಂದವರು ಸುಣ್ಣಲ್ಲಿ ಕೊಂಡು ಬಂದ ಅಬ್ಬಿನ ಅವ್ರ ಮೈಂಡ್ಗೆ ಬಂದಿಟ್ಟು ಅಂದ ಮಾದಿ ಅವರು ರಿಸಲ್ಟ್ ಏನ ಮಾಡಿದ್ದಾರೆ ದೇವನಿಪ್ಪ ಕೊಟ್ಟಿರ್ತಾರೆ. ಅದೇ ಪೋಲೆ ನೆಕ್ಸ್ಟ್ ಬಂದಿಟ್ಟು ಫ್ರೆಂಚ್ ರೆವಲ್ಯೂಷನ್, ಫ್ರೆಂಚ್ ರೆವಲ್ಯೂಷನ್ ಆರ್ಡರಿ ಸಿಟಿಸನ್ಸ್ ಪೋಯಿಟ್ ಏನ ಬಿಡ ಅನ್ನಕ ಅಂದ ರಾಜ ರಾಣಿನ ಅಬ್ಬೇ ರೋಡಿಗೆ ಇಳ್ತಿ ಏನ ಬಿಡ ಅಬ್ಬೇ ತಲೆಯೆಲ್ಲ ವೆಟ್ಟಿ ಪೋಟಿ ಏನ ಬಿಡ ಅವ್ರಿಗೆ ಇಳ್ಕಿರೋ ಸುತ್ತಲ್ಲ ಏನ ಬಿಡ ಅಬ್ಬೇ ಅವರು ಇದ್ಕೊಂಡಾರೆ ನೀವು ಎದಕ್ಕಾಗ ಚಿನ್ನ ಅವ್ರು ಸಾಪಾಡಿದ ವಿಷತ್ತಿಗಾಗಿ ಇಲ್ಲಿಂದ. ಸೊ ಇನ್ನ ಅವ್ರ ರೆಂಡು ಕಾರ್ಯಗಳು ಅಲ್ಲಿ ಹೇಳ್ತಾರಲ್ಲರ. ಹಿಂಗೆ ಹೇಳ್ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ಬಿಡ್ತಾರೆ ಅಸಲು ಅದರ ಇವಾಗ ಏನ್ ಮಾಡ್ತಾರೆ ಒಂದು ಕನ್ಕ್ಲೂಷನ್ ಹೇಳ್ತಾರೆ. ಏನಪ್ಪ ಕನ್ಕ್ಲೂಷನ್ ಅಂತ ಹೇಳ್ಬೇಕ್ರೆ, ಯಾವ್ದದು ಲಾರ್ಡ್ಸ್ ಆರ್ಮಿ ಯಾರದು ಅಂತ ಅಂದ್ಬಿಟ್ಟು ಏನ್ ಮಾಡ್ತಾರೆ ಆ ಚಾಪ್ಟರ್ನ ನಾವು ಓದೋಣ ಅದರ ಪಡಿಕಿಂಗ್ ಅದು ಪುನವರ ಹೆಂಗೆ ಹೆಂಗೆ ನಿಪಟ್ನ 744 AD எச்சரிப்பின் சத்தமிடுதல், கிறிஸ்துவ ராஜ்யம், தீர்க்க தரிசனமான கர்த்தருடைய ராஜ்யம் அல்லது பரிசுத்த பர்வதம், தேசத்தின் குடிகள் எல்லாம் தத்தளிக்க கடவர்கள், ஏனெனில் கர்த்தருடைய நாள் வருகிறது, அது சமீபமாய் இருக்கிறது. யோவேல் 2:1 சங்கீதக்காரர் கூறுகிறார், துன்மார்க்கன் மேல் கண்ணிகளை வருஷிக்க பண்ணுவார், அக்கினியும் கந்தகமும் உபத்திரம் அழிவு இவைகளின் அடையாளங்கள், கடும் கோடை கொந்தளிப்பும் அவர்கள் குடிக்கும் பாத்திரத்தின் பங்கு, கர்த்தர் நீதி உள்ளவர், நீதியின் மேல் பிரியப்படுகிறவர். ஓகே, அதுக்கு முன்னாடி பேராகிராஃப் என்ன பேராகிராஃப் கட்டுக்கோ இல்ல அதுக்கு பிஃபோர் பிஃபோர் ஒரு பேஜ் பிஃபோர் வேறு சார் பேஜ் இல்ல 750 இந்த
படிச்சீங்களா இப்போ? இது படிச்சீங்களா இப்போ? எந்த வசனம் சார் கடைசியில் போட்டிருக்குதா? இல்ல இல்ல அந்த வசனம் என்ன படிக்கும்? செபானியா 2:1-3. ஓகே படிங்க சார், இப்ப அந்த பேரகிராஃப் திரும்ப படிங்க சார். இப்ப என்ன படிச்சீங்க? முன்னாடி இருந்து படிங்க சார். இந்த சூழ்நிலையில் விழிப்படைந்தவர்களாகிய யாவரையும் யோவேல் தீர்க்கதரிசி அழைத்து காரியங்களை நோக்கும்படி கூறுகிறார். இது படிச்சோ இல்லீங்களா? படிக்கலையாதா? இப்பதான் படிச்சேன் நான். இல்ல இல்ல அதுக்கு அதுக்கு அது கவர் பண்ணனும் நினைக்கிறேன் இல்லீங்களா? கவர் பண்ணியா? கர்த்தருடைய மகா பெரும் சேனை அதை படிக்கணும். அது என்ன படிக்கணும் கரெக்ட் இல்லீங்களா? மறு பண்ணிருக்கீங்களா? ஒருங்கிணைப்பு, ஆயத்தப்படுவது, எண்ணிலடங்கா சேனைகளை பயிற்சிவிப்பது, மாபெரும் கடற்கரை கடற்படையை கட்டுவது, போருக்கான புதிய புதிய மற்றும் வினோதமான ஆயுதங்களை கண்டுபிடிப்பது, புதிய சக்தி வாய்ந்த வெளி பொருட்களை தயாரிப்பது, இராணுவ தளவாடங்கள் நிமித்தமாய் எல்லா நாடுகளிலும் அதன் அதிகாரங்கள் அனைத்தையும் முழுவதுமாய் செலவிடுவது போன்ற இந்த தீங்கு நாளுக்கான ஆயத்த வேலைகளை நாம் இதற்கு முந்தைய அத்தியாயங்களில் கவனித்திருக்கிறோம். மேலும் ஒருவருக்கு எதிராய் ஒருவர் கோபத்துடன் முகம் சுழித்து பூரணமாய் ஆயுதம் அணிந்து அவர்கள் யாவரும் நின்றிருப்பதை பார்க்கும் போது கோபத்துடன் இருக்கும் தேசங்களின் முன்முனுப்பை நாம் கவனித்திருக்கிறோம். The Lord's great army ಅಂತ ಹೇಳಿದ್ರೆ ಕರ್ತನ ಒಂದು ದೊಡ್ಡ ಸೈನ್ಯ ಅಂತ ಮಾಡಿದ್ರೆ ಹೇಳ್ತಾರೆ. ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ, ಯಾರಪ್ಪ ಇದು ಕರ್ತನ ದೊಡ್ಡ ಸೈನ್ಯ ಅಂತ ಹೇಳಿದ್ರೆ ಒಂದು ಕ್ವಶನ್ ಆಗ್ತಾರೆ. ಅದೇನಂತ ಹಾಕ್ತಾರೆ ಅಂತಂದ್ರೆ, ಇದಕ್ಕಿಂತ ಮುಂಚೆ ಅಧಿಕಾರದಲ್ಲಿ ನಾವೇ ನೋಡಿದ್ರೆ ದೊಡ್ಡ ದೊಡ್ಡ ಸೈನ್ಯಗಳ ಬಗ್ಗೆ ಏನ್ ಮಾಡಿದ್ರಿ ನಾವು ಓದ್ರಿ, ಅದರ ಒಳ್ಳೆ ಆರ್ಗನೈಸ್ ಆಗಿರೋ ಎಕ್ವಿಪ್ಮೆಂಟ್ಸ್ ಗಳು ಮಿಲಿಟರಿಯಲ್ಲಿ ಒಂದು ದೊಡ್ಡ ದೊಡ್ಡ ರೀತಿಯಲ್ಲಿ ಸೆಟ್ಸ್ ಅಂತ ಆರ್ಮ್ಸ್ ಅಮ್ಯುನಿಷನ್ಸ್ ಅದರ ವಾರ್ ಫೀಲ್ಡ್ ಗೆ ರೆಡಿ ಆಗಿರೋ ಎಲ್ಲಾ ಬೇಕಂತ ಎಲ್ಲಾ ಒಂದು ಏನ್ರಿ ಎಕ್ಸ್ಪ್ಲೋಸಿವ್ಸ್ ಗಳು, ದೊಡ್ಡ ದೊಡ್ಡ ಒಂದು ಸಬ್ಮರಿನ್ ಗಳು, ದೊಡ್ಡ ದೊಡ್ಡ ಅಡುಗೆಗಳು, ಎಲ್ಲಾ ರೀತಿಯ ಒಂದು ಏನಂತಾರೆ ಎಲ್ಲಾ ಸಿದ್ಧತೆಗಳು ಮಾಡ್ಕೊಳ್ಳೋದು ಇದೇನಾ ಒಂದು ದೇವರ ಒಂದು ಆರ್ಮಿ ಅವರ ಯುದ್ಧಕ್ಕೆ ಸಿದ್ಧವಾಗಿರೋಂತ ಎಲ್ಲಾ ಒಂದು ಸಿದ್ಧತೆಗಳು ಮಾಡ್ಕೊಂಡು ಒಬ್ಬೊಬ್ಬರು ಏನಂತಾರೆ ಜಗಳಕ್ಕೆ ಕಾಯ್ಕೊಂಡು ಕೂತ್ಕೊಂಡಿರೋಂತ ಒಂದು ಈ ಆರ್ಮಿ ಇದೆಲ್ಲ ಲಿಟರಲ್ ಆರ್ಮಿ ಇದೇನಾ ದೇವರ ಆರ್ಮಿ ಅಂತ ಏನ್ಮಾಡ್ತಾರೆ ಒಂದು ಕ್ವಶನ್ ಆಗ್ತಾರ. ಸದಲ್ಲೇ ಪಾಕೊಂಬೋದು ಇಂದವರು ಕರ್ತೋಡಿಯ ಸೈನಿ ಅನ್ನ ಯಾರು ಅನ್ನೋ ಪಾತ್ರ ಹಳೆಯವರು ಏನಾಗ ಇದಕ್ಕೂ ಮುನ್ನಾಡಿ ಇರ್ತಿರೋರು ಅಧಿಕಾರತ್ಲ ಏನ ಪಡಿಸೋಣಕ ಪೆರಿಯ ಪೆರಿಯ ಪೋರ್ಗಾಗಿ ಏನ ಪಡೀರಿ ಪೆರಿಯ ಪೆರಿಯ ನಾಡುಗಳಿಪೋ ನಿಮಗೆ ರೊಂಬ ಪೆರಿಯ ಲೆವೆಲ್ ಏನ ಪಡೀರಿಪೋ ತಯಾರುಗಳು ಸೇರಿದ್ದು ವೆಚ್ಚರಿಕಾ ಇಲ್ಲಿಂಗ್ಲಾ ಪೆರಿಯ ಪೆರಿಯ ಏನಂಗೋ ಅವರು ಸೊತ್ತುಗಳು ಇಲ್ಲಿಂಗ್ಲಾ ಇದು ಆರ್ಮ್ಸ್ ಆಮ್ಯುನಿಷನ್ಸ್ ಇಲ್ಲಿಂಗ್ಲಾ ಪೆರಿಯ ಪೆರಿಯ ಏನಂಗೋ ಅವ್ರ ಕಪ್ಪಲ್ಗಳು ಪೆರಿಯ ಅವರ ವಾರ್ ಪ್ಲೇನ್ಸ್ ಇಲ್ಲಿಂಗ್ಲಾ ಪೆರಿಯ ಅವರು ಬಾಂಬ್ಸ್ ಗಳು ನ್ಯೂಕ್ಲಿಯರ್ ಬಾಂಬ್ಸ್ ರೆಡಿ ಪಡಿರ್ತಾರೆ. ಎದಕ್ಕಾಗಿ ರೆಡಿ ಪಡಿರ್ಕಾನಕ ಅವ್ರ ಚಿನ್ನ ಅವರು ಅವರು ಏನಾಗ ಚಿನ್ನ ಅವರು ಇದು ಖರ್ಚಪ್ಪೋದು ಅವರ ಕಾರಣ ಇಲ್ಲಿಂಗ್ಲಾ ಇಮ್ಮಿಡಿಯೇಟ್ ಆಗಿ ಪೋರ್ಗಾಗಿ ರೆಡಿ ಆಗಿರ್ತಾರ ಇಲ್ಲಿಂಗ್ಲಾ. ಅದನ್ನ ಇನ್ನಿಗೆ ಕೂಡ ನ್ಯೂಸ್ ಪಾಕೋದು ನ್ಯೂಸ್ ಪೇಪರ್ ಯಾಕೆ ಕೊಡ್ತಿರ್ತಾರ ಕೊರಿಯಾ ಕೊರಿಯಾವನ್ನ ಇಟ್ಟು ಏನ ಪಡಿಕ ಅವರು ವಾರ್ನಿಂಗ್ ಕೊಟ್ಟಿರ್ತಾರೆ. ಇಲ್ಲಿಂಗ್ಲಾ ಏನಾಗೋ ನಮ್ಗೆ ಸೊನ್ನ ಹೋದ್ರೆ ಇದಕ್ಕೆ ನಿಮ್ಗೆ ಸರೆಂಡರ್ ಪಣ್ಣ ಇಲ್ಲ ಅನ್ನಕ ನೀವು ಏನ ಪಡೋದು ಯುದ್ಧಕ್ಕೆ ರೆಡಿ ಆಗೋ ಅಂತ ಏನ ಪಡಿರ್ತಾರ ಇಲ್ಲಿಂಗ್ಲಾ. ನ್ಯೂ ಇಯರ್ ಇಲ್ಲಿಂಗ್ಲಾ ನ್ಯೂ ಇಯರ್ ಲೆವೆಲ್ ಇಟ್ಟು ಅಮೆರಿಕ ಆರ್ಮಿ ಏನ ಅವರು ಇದು ಟ್ವೀಟ್ ಅದು ಟ್ವಿಟರ್ ಅಂತ ಒಂದು ಆ್ಯಪ್ ಇರ್ಬೋದು ಅಲ್ಲಿ ಏನ ಪಟ್ಟಿರ್ತಾನಕ ನಮ್ಮುಡಿಯ ಏನಾಗ ನಮ್ಮುಡಿ ಇದಕ್ಕೆ ಬಂದು ಒತ್ತು ಬರ್ಲೇನಕ ಇಮ್ಮಿಡಿಯೇಟ್ ಆಗಿ ಏನ ಪಡ್ರನಕ ಉಂಗ್ಳ ಮೇಲೆ ಏನ ಬಾಂಬ್ ಪೌಡ್ರದಕ್ಕೆ ಪುದುಸ್ ಆಗಿರ್ತೀವಿ ಲೆವೆಲ್ ಬಾಂಬ್ ಪೌಡ್ರದಕ್ಕೆ ನೀವು ಏನ ಪಡೋದು ರೆಡಿ ಆಗಿರಂಗೋ ಅಂತ ಹೇಳಿದ. ಸೊ ಆ ರೀತಿ ಏನಂತ ಒಂದು ಲೆವೆಲ್ ಅಲ್ಲಿ ಬೆಳೆದಿರೋ ಅಂತಂದ್ರೆ ಏನ್ರಿ ಇವತ್ತು ಕೊರಿಯಾ ಬಂದ್ಬಿಟ್ಟು ಇನ್ನೊಂದು ದೇಶಕ್ಕೆ ಏನ್ ಬಿಡೋದು ವಾರ್ನಿಂಗ್ ಕೊಟ್ಟಾರೆ. ಏನ್ ವಾರ್ನಿಂಗ್ ನಾವ್ ಹೇಳೋದ ನೀವೇನ್ ಮಾಡಿರಿ ನೀವ ಕೇಳ್ರಿ ಕೇಳಿಲ್ಲ ಅಂದ್ರೆ ಇಮ್ಮಿಡಿಯೇಟ್ ನಿಮ್ಗೆ ಏನ್ ಮಾಡ್ತೀರಿ ನನ್ನ ಆಕ್ಷನ್ ತಗೊಂತಾರೆ. ಏನೋ ನಿಮ್ಗೆ ಯುದ್ಧಕ್ಕೆ ಏನ್ ಮಾಡಿ ನೀವು ನೀವು ನಮ್ಮನ್ನ ಫೇಸ್ ಮಾಡಕ್ಕೆ ಮಾಡಿ ನೀವು ರೆಡಿ ಆಗಿರಿ ಅಂತ ಅಂತಂದ್ರ ಅಮೆರಿಕ ಗವರ್ಮೆಂಟ್ 31st ಅಂದ್ರ December 31st 18 ಆಗಿದ ತಕ್ಷಣ ಒಂದೇ ಮಾಡೋದು ಮೆಸೇಜ್ ಹಾಕ್ತಾರೆ ಹೇಳಿದ್ರೆ ಒಂದು ಬ್ಲಾಕ್ ಸ್ಟೆಲ್ತ್ ಏರ್ಕ್ರಾಫ್ಟ್ ಅಂದ್ರೆ ವರ್ಲ್ಡ್ ಅಲ್ಲೇ ನೋಡ್ಬೇಕ್ರೆ
ರೇಡಾರ್ ಅಲ್ಲಿ ಡಿಟೆಕ್ಟ್ ಆಗಿರುವಂತ ಪ್ಲೇನ್ ಅಲ್ಲ ನ್ಯೂಕ್ಲಿಯರ್ ಕೆಪಬಿಲಿಟಿ ಅಂತ ಪ್ಲೇನ್ ನ ನೋಡಿ ಶೂಟ್ ಮಾಡುವಂತೆ ರೆಡಿ ಫಾರ್ ವಾರ್ಫೇರ್ ಅಂತ ಅಂದ್ಬಿಟ್ಟು ಅಂದ್ರೆ ಸೊ ನಮ್ಮ ಮಾತನ್ನ ಕೇಳಲಿಲ್ಲ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಬಾಂಬ್ ಹಾಕೋದಕ್ಕೆ ನಾವೇನಾಗಿದ್ದೀರಿ ರೆಡಿ ಆಗಿದ್ದೀರಿ ಅಂತ ಅಂದ್ಬಿಟ್ಟು ನೀವೇನಾಗಿದ್ದೀರಿ ಸಿದ್ಧವಾಗಿರಿ ಅಂತ ಏನ್ ಮಾಡೋದ್ರೆ ಒಂದು ಮೆಸೇಜ್ ಹಾಕ್ತಾರೆ ಅಂದ್ರೆ ಸೊ ಇವೆಲ್ಲ ನೋಡಿಸ್ಬೇಕು ಏನ್ ನೋಡಿಸಿದ್ರೆ ಈ ಒಬ್ಬೊಬ್ಬರನ್ನ ನುಂಗೋದಕ್ಕೆ ಕಾಯ್ತಾರಂತದ್ದು ಒಂದು ದೊಡ್ಡ ಸೈನ್ಯನ ಇದೇ ಒಂದು ಸೈನ್ಯನ ಒಂದು ದೇವ್ರ ಯುದ್ಧಕ್ಕಾಗಿ ರೆಡಿ ಮಾಡ್ತಾರದು ಅಂತ ಒಂದು ಕ್ವಶನ್ ಹಾಕ್ತಾರೆ ಸರಿ ಇದೋಡ ಬದಲ್ ಪಾಕ್ಲ ಅರ್ಥ ಪ್ಯಾರಾಗ್ರಾಫ್ இந்த ஆயுதம் அணிந்த பயிற்சி பெற்ற பல்லாயிரக்கணக்கான போர் வீரர்களை நாம் பார்க்கும் போது இந்த வல்லமை உள்ள திரளான சேனைக்குள் கர்த்தருடைய மாபெரும் சேனை என்று தீர்க்க தரிசிகளால் சுட்டிக்காட்டப்பட்டது எது ஆரம்பிச்சேன் தீர்க்க தரிசனம் தீர்க்க தரிசனம் குறிப்பிட்டு சொல்லுவது இவைகளில் எது எதுவாக இருக்குமா எதுவாக இருக்குமா ಇದು ಇದನ್ನ ನೋಡಿಸ್ತಾರಲ್ಲ ಇಷ್ಟೊಂದು ಇದನ್ನ ನೋಡಿದಲ್ಲ ಇಷ್ಟಲ್ಲಿ ಯಾವುದು ಅಂತ ಹೇಳ್ಬಿಟ್ಟು ಒಂದು ಕ್ವಶನ್ ಆಗ್ತಾರೆ ಅಂದ್ರೆ ಅದ್ಮೇಲೆ ಇವಳವರು ದೀರ್ಘ ಸುತ್ತಲೇ ಕಾಟಿರ್ತಿರೋರು ಏನಂಗವರು ವಸನತ್ಲೆ ಎಂದವರು ಪೋರ್ ಎಂದವರು ಆರ್ಮಿಗೆ ಇದು ಏನಂಗ ಅವರು ಐಡೆಂಟಿಫೈ ಪಂಡ್ರಾರು ಇಲ್ಲ ಎಂದವರು ಆಂಟಿ ಅವರು ಆರ್ಮಿನ ಸಿಗ್ನಿಫೈ ಪಂಡ್ರದ ಅನ್ನಕ ಪಾಕೋಬಹುದು ಇದು ತಾನಾ அதோடையோ ஆர்மி கேள்வி போடுறார் சரி இப்ப பிரதர் ரசல் என்ன பதில் கொடுப்பார் படிங்க அப்படியா ஒருவேளை அப்படி எனில் கர்த்தரின் சேனை என்று எந்த அர்த்தத்தில் அவைகளை கருதப்படக்கூடும் ஏனெனில் அவைகளில் அவரது ஆவியால் தூண்டப்பட்டது எதுவுமே இல்லை அல்லது அப்போஸ்தலர் பவுல் அவர்களால் போராயுதங்கள் மாமிசத்துக்கு ஏதுவாய் இராமல் அரண்களை நிர்மூலமாக்குகிறதற்கு தேவ பலமுள்ளதா இருக்கிறது ரெண்டு கொரிந்தியர் 10:3-5 அதனால ஏன் எழுதுறாரு அந்த ஏனப்பா இதனா தேவர் சைனியா அந்த எழுதுறாரு அது இது தேவ் சைனியா அந்த ஆதா அந்த அந்தரே ஒரு பிரச்சனை வருது ஏன் பிரச்சனை வருது அந்த அந்த எழுதுறாரு இதிலே தேவர் சைனியா அந்த தேவர் ஆத்மா இவரில் இல்லையா ದೇವ್ರ ಸ್ಪಿರಿಟ್ ಇವರಲ್ಲೇ ಇದೆಯಾ ಅಂತ ಅಂತ ಮಾಡ್ತಾರೆ ಒಂದು ಕ್ವಶನ್ ಆಗ್ತಾರೆ ಆಮೇಲೆ ಅದು ಮಾತ್ರ ಅಲ್ಲ ಸತ್ಯವೇದದಲ್ಲಿ ಏನ್ ಹೇಳ್ತಾರೆ ನಮ್ಮ ಹೋರಾಟ ಯಾರ ಸಂಗಡ ಅದನ್ನ ನೋಡ್ಬೇಕು ನಿಜವಾಗ್ಲು ಮನುಷ್ಯನ ಒಂದು ಸಂಗಡ ಅಲ್ಲ ಅದರಲ್ಲಿ ಭೂಲೋಕದಲ್ಲಿ ಇರುವಂತ ಒಂದು ಆಯುಧಗಳ ಸಂಗಡ ಆ ಒಂದು ವೈರಿಗಳ ಜೊತೆಗೆ ನಮ್ಮ ಹೋರಾಟ ಅಲ್ಲ ಅದರ ಸೊ ಅಬ್ಬಿ ಇಟ್ಕೊಂಬೋದು ಇದುದಾನ ದೇವರ ಆರ್ಮಿ ಅಂತ ಕೇಳ್ಕೊಂಬೋದು ಅಬ್ಬಿ ಅಂದ್ರಲ್ ಅವ್ರಕ್ಕೆ ದೇವಡಿ ಆವಿ ಇರ್ತದ ಮೊದಲ ಅವರಿಗೆ ರೆಂಡಾವದಾಗಿ ಪಾಕೊಂಬೋದು ಏನಾಗ ಅದು ದೇವಡಿಯ ಆರ್ಮಿ ಆಗಿಂದ ಅಪೋಸ್ಟ್ಲ್ ಪೋಲ್ ಚೆನ್ನಮ್ಮ ಆದ್ರೆ ನಮ್ಮೋಡಿಯ ಹೋರಾಟ ಮಾಡಿ ಮಾಂಸ ತೋಡ ರಕ್ತ ತೋಡ ಇಲ್ಲೇ ಇಲ್ಲಿಂಗ ಅದಲ್ಲಿ ಪಾಕೊಂಬೋದು ಎದು ಎದುಗೆ ಹೋರಾಟ ಅನ್ನ ಪಾತ ಏನೋ ಸೊಲ್ರ ಅಂತ ವಸನತ್ಲೆ ಏನಂಗ ಅಂದ ಪಡಿಗ ಅರಣ್ಯಗಳೇ ನಿರ್ಮೂಲಮಾಕುವುದರಕ್ಕೆ ಪಾತೀಂಗ ದೇವನ್ ಬಲಮುಳ್ಳದಾಗಿರ್ಕೋ ಇಲ್ಲಿಂಗ ಅಂದ್ರೆ ಕ್ಯಾಸ್ಟಿಂಗ್ ಡೌನ್ ಇನ್ ಇಮ್ಯಾಜಿನೇಷನ್ಸ್ ಅಂತ ಹೇಳ್ತಾವ್ರ ನಮ್ಮ ಹೋರಾಟನೇ ಯಾವ್ದು ಅಂತಂದ್ರೆ ಲಿಟ್ರಲ್ ಆಗಿ ಕೈ ಕಾಲಲ್ಲಿ ಕಿತ್ತಾಡೋದು ಇದೆಲ್ಲ ಎಲ್ಲಿ ಫೈಟಿಂಗ್ ನಮ್ಗೆಲ್ಲ ಮೈಂಡ್ ಅಲ್ಲ ಫುಲ್ ನಮ್ಗೆ ಕೊಟ್ಟಿರೋಂಥದ್ದೆಲ್ಲ ಒಂದು ವಿಕ್ಟ್ರಿ ಎಲ್ಲಿ ಅಂತಂದ್ರೆ ಮೈಂಡ್ ಅಲ್ಲ ನಾವೇನ್ ಮಾಡಕ್ಕೆ ಎಲ್ಲಾನು ಮೈಂಡ್ ಅಲ್ಲಿ ಫೈಟ್ ಮಾಡಿ ಮೈಂಡ್ ಅಲ್ಲಿ ಮಾಡಿ ಇವಾಗ ಓವರ್ಕಮ್ ಮಾಡಿ ಅದೇ ನೋಡ್ಬೇಕು ದೇವ್ರ ಮಕ್ಳಿಗೆ ಲಿಟ್ರಲ್ ಆಗಿ ಕತ್ತಿತ್ತುಗಳು ತಗೊಂಡು ನೀವು ಗನ್ಗಳು ತಗೊಂಡು ಫೈಟ್ ಮಾಡೋದ ಅವಶ್ಯಕತೆನೆ ಇದು ನಮ್ಗೆ ಏನ್ ಮಾಡೋದು ದೇವ್ರ ಎಲ್ಲೋ ಹಂಗ ನಮ್ಮ ಹೋರಾಟ ಯಾರ ಸಂಗಡ ಅಂತಂದ್ರೆ ಕಣ್ಣಿಗೆ ಕಾಣಿಸ್ತಿರೋ ಒಂದು ಆಯುಧಗಳು ಕಣ್ಣಿಗೆ ಕಾಣಿಸ್ತಿರೋ ಒಂದು ಸೈನ್ಯ ಏನಾಗಿದೆ ಇವಾಗ ನಮ್ಮನ್ನ ಅಟ್ಯಾಕ್ ಮಾಡೋಕೆ ಕಾಯ್ತಾವ್ರೆ ಅಂದ್ರೆ ಯಾರು ಅಂತಂದ್ರೆ ದುರಾತ್ಮನ ಒಂದು ಸೈನ್ಯ ಅಂದ್ರೆ ದುರಾತ್ಮನ ಸೇನೆ ಏನ್ ಮಾಡ್ತಾರೆ ನನ್ನ ಹೆಂಗರ ಮತ್ತು ಪಾಪಕ್ಕೆ ಸೆಳಿಬೇಕು ಅಂತ ಏನ್ ಮಾಡ್ತಾರೆ ಇವತ್ತು ಗೊತ್ತಾ ಕಾಯ್ತಾವ್ರೆ ಅದರ ಸೊ ಅದಕ್ಕೆ ನಮ್ ಫೈಟು ಅವ್ರ ಜೊತೆ ಇರ್ಬೇಕಾರೆ ಇದೇನ ದೇವ್ರ ಆರ್ಮಿ ಗಮೀರ ಕುತ್ಕೊಬೇಕು ಹಲೋ ಕುತ್ಕೋ ಚಕ್ರ ಮಗ ಗುರುಡ ಗಟ್ಟಿಗೆ ಸೆಂಟ ಕೂತ್ಕೊಳ್ರಿ ಪಾಯಿಂಟ್ என்று இவர்களது ஆயுதங்கள் விரிவாக்கப்பட்டபடியான சிலுவை வீரர்களான தேவனுடைய பிள்ளைகளை இது சுட்டிக்காட்டுகிறதா இருக்க முடியுமா சிலுவை வீரர்கள் சோல்ஜர்ஸ் ஆஃப் த கிராஸ் அந்த ஹெல்தர்ல அதே சோல்ஜர்ஸ் ஆஃப் கிராஸ் ஆகிறதுக்கு சாத்தியனா அந்த ஒரு க்வெஸ்சன் ஆக்டர் எல்லாரா சோ சிலுவை வீரர்களாக இருக்க முடியுமா அவர் போயிட்டு உலகத்துல வந்துட்டு என்ன செண்டைகளை பண்ணி இந்த கிரேட் டைம் ஆஃப் ட்ரபிள் முடிவுகளை கொண்டு வந்து தேவனுடைய ராஜ்யத்தை ஸ்தாபனை பண்ண முடியுமா அப்புறமா தேவ வசனமாகிய ஆவியின் பட்டயம் எபிரேயர் 6:17 தேவனுடைய ஆவியால் நிரப்பி இருப்பவர்களாகிய தேவனுடைய பிள்ளைகளின் கரத்தில் இருக்குமா இவர்கள் இவ்வுலகத்தின் ராஜ்யங்களை தூக்கி எறிந்து ஒரு நித்திய சுதந்திரத்துக்கென அவைகளை கிறிஸ்துவிடம் கொடுத்து மாபெரும் பணியை முடிப்பார்களா கேள்வி ஆயுதாயினா இவர்கள் கட்டி கொட்டவர்
ದೇವರ ವಾಕ್ಯವಂತ ಒಂದು ಕತ್ತಿ ಕೊಟ್ಟ. ಅಂದ್ರೆ ಈ ಒಂದು ಕತ್ತಿ ತಗೊಂಡು ಈ ಲೋಕನ ರಾಜ್ಯಗಳನ್ನ ಸೋಲಿಸಿ ಅದನ್ನ ಜಯಿಸಿ ದೇವರ ರಾಜ್ಯನ ಸ್ಥಾಪನೆ ಮಾಡಕ್ಕೆ ಸಾಧ್ಯನಾ ಅಂತ ಕೇಳ್ತಾರೆ. ಖಂಡಿತವಾಗೇನಿಲ್ಲ, ಸಾಧ್ಯನೇ ಇಲ್ಲ. ಸದ್ದಲ್ಲೇ ಪಾಕೋಬಹುದು ಸಭೆ ಇಲ್ಲಿಂಗ್ಲ ಇಂದ ಅವರು ಏನಂಗ ಅವರು ಸೈನ್ಯ ಆಗಿರ್ಕರಿಕೆ ನೆಲೆ ಅವ್ರ ವಾಯ್ಪೆ ಇಲ್ಲ ಏನ್ರ ಸಭೆ ಕೈಲಿ ಬಂದಿಟ್ಟು ದೇವನ ಎಂದವರು ಆಯುಧಮ ದೇವರನ್ನು ಕುಡುಕ್ಲೆ ಇಲ್ಲಿಂಗ ಅವ್ರು ಕುಡ್ತಿರ್ತ ಒರೇ ಅವ್ರ ಆಯುಧ ಏನ ದೇವಡೆ ವಸನ ದೇವಡೆ ವಸನತೆ ವಚ್ಚಿಟ್ಟು ದೇವನ ಪಟ್ಟಿ ಉಳಗತ್ತೆ ಎಲ್ಲ ನಿಂಗೆ ಏನಪ್ಪ ಪಡಂಗ ನೀವು ಕಾನ್ಕರ್ ಪಡಂಗ ಅಂತ ದೇವನ ಎಪ್ಪೊಮ್ಮೆ ಏನ ಪಡಲ ಅವ್ರಿಗೆ ಸೊಲ್ರದೆ ಕಡಿಯಾದ ಇಲ್ಲಿಂಗ ಅದನ್ನೇ ಪಾಕೊಬಹುದು. ಇದು ಖಂಡಿಪ ದೇವಡಿಯ ಅವ್ರ ಸೇನೆ ಆಗಿರ್ತಾರೆ ಸಭೆ ಇರ್ಕ ಮುಡಿಯಾರ್ ಇಲ್ಲಿಂದ ಅದಾದ್ಮೇಲೆ ನನಗೆ ಸಿಲ್ವೇನ್ ವೀರರ್ಗಳು ಅವ್ರು ಇಲ್ಲೇ ಏನಂಗ ಅವ್ರ ಕಿದ್ದಿಕೆ ಒಂದೇ ಪಂಗೆ ಇಲ್ಲ ಏನ್ರ ಇದು ದೇವಡಿಯ ಆವಿಯೇ ಇಲ್ಲಾದವರು ಕಾರ್ಯ ಇಲ್ಲಿಂದ ಸೇ ಅರ್ಥ ಪ್ಯಾರಾಗ್ರಾಫ್. ஒருவேளை அது அப்படியாக இருக்குமே ஆகில் நாம் ஏற்கனவே பார்த்த காரியம் தீர்க்க தரிசனமான பார்வையிலும் காலங்களின் அடையாளங்களினாலும் அது அப்படிப்பட்டதாக இருக்காது. சோ அங்கிட்டும் சரி நாம் தெகுது நோடதான்ற பைபிள் கொட்டிருந்த யாவதே பிரவாதனை மாத்திரிகளாகலி அது லோகத்த ஒரு சூச்சனைகளாகலி ஏனாகுது ஏடோ ஏடோ மேட்சே ஆகதில்ல அந்த அதனால பாக்கும்போது இப்படி சபை இருக்கலாம் எனக்கு ஒரு என்னங்கோ ஒரு கருத்து எடுத்துட்டு அப்படியே நான் கம்பேர் பண்ணி பார்த்தா தேவடியோ வசத்துல கொடுத்துருக்க நிறைய தீர்க்கதர்சனத்தின் வார்த்தைகள் உலகத்துல நடக்கிற ஒரு அடையாளங்களை தான் கம்பேர் பண்ணும் போது இது கண்டிப்பா சபைக்கு என்ன வரும் ஒத்து வராது. அதனால கண்டிப்பா இது சபையாக இருக்க முடியாது. அடுத்த பாயிண்ட் அதற்கு மாறாக நீதியின் எதிர்பார்ப்பும் எச்சரிப்பும் உலகத்தால் மிக சீராக அசட்டை செய்யப்பட்டு வருகிறது. அத்தோடு ஜாதிகள் தொடர்ந்து காரிருளிலும் நடந்து பூமியின் அஸ்திவாரங்கள் யாவும் தற்கால சமூக அமைப்புகள் அசைகின்றன. சங்கீதம் 82:5. அதனால நோடபக்கன ஹேಳ್ತಾರೆ ಏನಕಪ್ಪ ಸಾಧ್ಯ ಇಲ್ಲ ಅಂತಂದ್ರೆ ಲೋಕ ಜನರಿಗೆ ಏನೇ ನೀತಿ ಬೋಧನೆ ಮಾಡಿ ಏನ್ ನ್ಯಾಯ ಬೋಧನೆ ಮಾಡಿ ಏನ್ ಮಾಡಲ್ಲ ಅದನ್ನ ಅಲರ್ಸೋದಿಕ್ಕೆ ಸಾಧ್ಯನೇ ಇಲ್ಲ. ಅಂದ್ರೆ ಸೊ ಅದೇ ನೋಡ್ಬೇಕಾದ್ರೆ ಈ ಸಭೆ ಈ ಎಫರ್ಟ್ಸ್ ಗಳು ಹಾಕ್ಬಿಟ್ಟು ಲೋಕಲ್ ಏನ್ ಮಾಡಕ್ ಸಾಧ್ಯ ಇಲ್ಲ, ಒಂದು ನೀತಿ ಮಾರ್ಗ ಸರಿಯಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅದರ ಸದಲ್ಲ ಪಾಕೊಂಬುದು ಸಭೆ ಒಟ್ಟಿ ನೀತಿಯ ಚೊಲ್ಲಿ ಇಲ್ಲಿಂಗ್ನ ಉಲಗತ್ತೆ ಹೊರಟಿ ಎವಳೋ ಅವರು ಲೆವೆಲ್ಗೆ ಕೊಂಡು ಬಂದು ಮುಡಿಯೋ ಏನಾಗ ಅವ್ರ ಪರಿಪೂರ್ಣ ಲೆವೆಲ್ಗೆ ಇಲ್ಲಿಂಗ್ನ ನೀತಿಮಾನ ಅವರ ಲೆವೆಲ್ಗೆ ಕೊಂಡು ಬರ ಮುಡಿಮಾ ಖಂಡಿತ ಮುಡಿವೇ ಮುಡಿಯೋದನ್ನು ಸುಟ್ಟಾರೆ ಇಲ್ಲಿಂಗ. ಅದ್ನಲ್ಲೇ ಇದಕ್ಕೆ ಬೈಬಲ್ ಏನ ಸುಟ್ಟಾರನಕ ಅದ ವಸನ ಪಡಿಗೋ ಸಂಗೀತಂ 82:5 Psalms 82:5. உணராமல் இருக்கிறார்கள் உலகத்து ஜனங்கள் எப்படி இருக்காரு அறியாமல். அறியாமல் என்ன மீனிங்கா இக்னோரன்ஸ் இல்லைங்களா, கொத்தே எழுதிர தர இதுல. அப்புறமா அடுத்த என்ன சொல்ற என்னங்க இல்ல இல்ல என்ன சொல்ற திரும்ப பிடிக்க உணராமல். அல்ற உணராமல் ஏன் அர்த்தம் ಅಂದ್ರೆ ಹೇಳಿದ್ರು ಏನ್ ಮಾಡಲ್ಲ ಕೇಳ್ಕೊಡೋದು ಒಂದು ಇಲ್ಲ ಅವ್ರಿಗೆ ಅಂದ್ರೆ. ಸೊ ಹೇಳ್ದು ಕೇಳದೆ ಅಂತ ಒಂದು ಹೇಳ್ತಾರೆ ಉನ್ನರು ಉಲ್ಲಾದವರ ಅಂತ ಹೇಳಿದ್ರು ಗೊತ್ತಾ. ಅಂದ್ರೆ ಏನಂದ್ರೆ ತಪ್ಪು ಮಾಡ್ತಿರೋದ ಒಂದು ರಿಯಲೈಸ್ ಮಾಡ್ಕೊಳಂತ ಒಂದು ಕೆಪಾಸಿಟಿನೇ ಇಲ್ಲ ಅವ್ರಿಗೆ. ಅಂದ್ರೆ ತಪ್ಪು ಯಾವ್ದು ಅಂತ ಏನಾಗ್ತಿಲ್ಲ ಅವ್ರಿಗೆ ಗೊತ್ತಾಗ್ತಾನೆ ಇಲ್ಲ. ಹಂಗಿರ್ಬೇಕು ಲೋಕ ಕಂಡೀಷನ್ ಹೇಗಿದೆ ಅಂದ್ರೆ ನೀವೆಷ್ಟೇ ನೀತಿ ಹೇಳ್ರಿ ಆ ನೀತಿ ಏನ್ ಮಾಡ್ತಾರಂದ್ರೆ ಯೋ ನೀತಿನ ಕಡ ಕಂಡಿಸ್ತಾರೆ ಹೊಸ್ತು ಆ ನೀತಿ ಬಂದ್ಬಿಟ್ಟು ನಮ್ಗೆ ಶಿಕ್ಷೆಗಾಗಿ ನಮ್ಗೆ ತಿದ್ದುಪಾಟಿಗಾಗಿ ಅಂತ ಏನ್ ಮಾಡೋದಿಲ್ಲ ಅವ್ರು ತಗೊಂತಾನೆ ಇಲ್ಲ. ಅಂದ್ರೆ ಅಪ್ರಮ ಎಬ್ಬಿ ಕಷ್ಟ ಕುಡರಾಗೆ ಅಂಧಕಾರತ್ಲೇ ಇರ್ಕಿರಲ್ಲ. ಅದ್ನಲ್ಲೆ ಇಂದ ಅಂಧಕಾರದಲ್ಲಿ ಇದ್ರೊಳಗೆ ಪೋಯಿಟ್ ನೀವು ಎವಡೋನ ಸೂಚಿಸಿದ ಸಲುವ ಅವ್ರ ಖಂಡಿತ ಏನಾದ್ರು ಅದು ಇರ್ಕಲ್ಲ ಇರ್ಕಾರೆ ಅವ್ರಿಗೆ ಒಂದು ಉನ್ನರ್ವೆ ಇರ್ತಿದ್ರೆ ಒಂದು ರಿಯಲೈಸ್ ಆಗುದಿಲ್ಲ. ಅದ್ ಬೈಬಲ್ ಏನ ಕೊಡ್ತಿರ್ಕಾನೆ ಬರ್ದರ ಹೆಸರು ಸೊಲ್ಬೋದು ಇನ್ನೊಂದು ಇಡ್ತಲ್ಲಿ ಸೊಲ್ರ ಅನಕ ಎಲಿಯ ಎಲಿಂಗ್ಲಾ ಎಲೆ ಏನ ಪಡಾರ ಪೋಯಿಟ್ ಏನ ಪಡಾರ ಅಂದ್ರೆ ವಾನತ್ಲೇ ಅಗ್ನಿ ಹೊರ ಪಣ್ಣಿ ಅಂದ ಬಲಿ ಏನ ಪಡಾರಿಪ ಕನ್ಸ್ಯೂಮ್ ಪಣಿಟಾರ ಇಲ್ಲಿಂಗ್ಲಾ. ಅದಕ್ಕಪ್ರಮ ಏನ ಚಂದಾರ ಇಸ್ರೇಲ್ ಜನಗಳಿಗೆ ಪಟ್ಟೆ ಅಟ್ಟಿ ಏನ ಪಡಂಗ ನೀವು ಏನಂಗ ತವರ ತಿರುಗಿದ ಸಿಗ್ಲಿ ಏನ ಪಡಂಗ ನೀವು ಸಾವಡಿಗ ಚೆನ್ನಾರ ಅಂದ್ರ ಇಮಿಡಿಯೇಟ್ ಏನ ಪಡಿಟಾರ ಅಲ್ಲ ಜನಗಳೆಲ್ಲ ಎಲ್ಲ ಜನಗಳ ಸಿಗ್ಲಿ ಏನ ಪಡಿಪ ಸಾವಡ್ಸಿಟಾರ ಇಲ್ಲಿಂಗ್ಲಾ. ಅದಕ್ಕಪ್ರಮ ಏನ ಪಡಿರ್ತೀನಿ ಇಸ್ರೇಲ್ ಜನಗಳ ಇಸ್ರೇಲ್ ಇಪ್ಪ ಪೊಯ್ ದೀರ್ಘದ ಸಿಗ್ಲಿ ಯಾರು ಇಲ್ಲ ಇಪ್ಪ ಇರ್ಕಿದ ಯಾರಿಪ್ಪ ಉಣ್ಮೆಯಾನೆ ದೀರ್ಘದ ಸಿಗ್ಲು ಇಪ್ಪ ಎಲಿಯಾ ಅಪ್ರಮ ಇಂದ ಇಸ್ರೇಲ್ ಜನಗಳ ಅರ್ಥದ ಏನ ಪಡಿರ್ತೀನಿಪ್ಪ ಉಣ್ಮೆಯಾನ ದೇವನ್ನ ಏನ ಪಡಿರ್ತೀನಿಪ್ಪ ಆರಾಧನೆ ಸೆಂಜರಿಗ செஞ்சாரா அண்ணப்ப செய்யல ஏ செய்யல எனக்கா எசேபெல் அப்புறம் அஹாப் இருக்கிறதுனால செய்யா விடலே அதர சதி நோடே இல்லி யாவது ஒரு சாயந்தரம் நோடே எலியா மத்த ஏன்ரி அல்லிந்த ஒரு பால் பிரவாதிகளே இவர் ஒன்று இது மாதிரி அக்னி பர்பிட்டு ஏன் மாட்டார் இம்மட்டாக எல்லா இதுன்னு ஏன் மாட்டார் கன்சியூம் மாதிரி அதர ஆவாக
ಎಲ್ಲ ಒಂದು ಸುಳ್ಳು ಡೀಟೇಲ್ಸ್ ಗಳನ್ನ ಮಾಡ್ತಾರೆ, ಸೈಸ್ ಹಾಕ್ಬಿಡ್ತಾರೆ. ಅದ್ರ ಅದನ್ನ ತಿಳ್ಕೊಂಡ್ಬಿಟ್ಟು ಅಷ್ಟೊಂದು ಗ್ರೇಟ್ ಒಂದು ಮಿರಾಕಲ್ ನೋಡ್ಬಿಟ್ಟು ಏನ್ ಮಾಡ್ಬೇಕಾಯ್ತು, ನಿಜವಾದ ದೇವ್ರನ್ನ ಆರಾಧನೆ ಮಾಡ್ಬೇಕಾಯ್ತು. ಇವ್ರ ಆರಾಧನೆ ಮಾಡಿದ್ರ ಅಂದ್ರೆ ಆರಾಧನೆ ಮಾಡಿಲ್ಲ. ಅದ್ ಬದ್ಲಾಗಿ ಏನ್ ಮಾಡಿದ್ರು, ತಿರ್ಗಾ ಬಿಟ್ಟು ತಪ್ಪಾದ ಮರಕ್ಕೆ ಏನ್ ಮಾಡಿದ್ರು, ಇವ್ರು ಹೋದ್ರು ಯಾರ ಜೊತೆಗೆ ಹೋದ್ರು, ಆಹಾ ಮತ್ತೆ ಏನ್ರಿ ಜೆಜಬಲ್ ಜೊತೆಗೆ ಮಾಡಿದ್ರು ಅದು ಹೋದ್ರು. ಯಾಕೆ ಅಂತಂದ್ರೆ ಅದ್ ಹೇಳ್ತಾರೆ, ಉನ್ನರು ಇಲ್ಲೇ ಅದರ ಉನ್ನರ್ವೇ ಇಲ್ಲೇ ಅದರ ಅಂದ್ರೆ ರಿಯಲೈಸ್ ಆಗಲ್ಲ, ಏನ್ ಹೇಳಿದ್ರು ಸರಿ ಆಗಲ್ಲ, ರಿಯಲೈಸ್ ಆಗಲ್ಲ. ಅದಕ್ಕೆ ಹೇಳ್ತಾರೆ, ಹೇಳ್ತಾರೆ ಮಲಾಕಿ ನಾನಾದ ಅಧಿಕಾರಂ ಅಂದ ನಾನು ಬರೋದಕ್ಕೆ ಮುನ್ನಾಡಿ ಯಾರು ನನ್ಪ್ರೆ ಎಲಿಯಾ ಅನ್ಪ್ರೆ ಇತ್ತನಾದ ವಸನ ಪಣಿಗೆ ಪಾಕ್ಲ ಅವ್ರು ಒಂದೇನ ವೇಳೆ ಸೇರಾರಿಪ್ಪ. ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸನ್ನು ತಂದೆ ಕಡೆಗೂ ತಿರುಗಿಸುವನು. ಆಮೇಲೆ ಪಣಿಗಿಷ್ಟ ತಮಿಳ್ ಪಣಿಗಿಷ್ಟ ಮಲಕ್ಕಿ ಇದಂಗ ಎಂದ ವಸನ ಫಿಫ್ತ್ ವರ್ಸ್ ಅಪ್ರಮಾ ಸಿಕ್ಸ್ ವರ್ಸ್ ಬಂದು ದೇಶವನ್ನು ಪಾಪದಿಂದ ಹತ ಮಾಡದಂತೆ ಯೆಹೋವನ ಆಗಮನದ ಭಯಂಕರವಾದ ಮಹಾದಿನ ಬರುವುದಕ್ಕೆ ಮುಂಚೆ ಪ್ರವಾದಿಯಾದ ಎಲಿಯನನ್ನು ನಿಮ್ಮ ಬಳಿಗೆ ಕಳುಹಿಸುವನು. ನೋಡ್ರ ಆ ಒಂದು ಹತ ಮಾಡದಂತೆ, ಜನಗಳನ್ನ ಹತ ಮಾಡದಂತೆ ಯಾರನ್ನ ಕಳ್ಸಿಕೊಡ್ತೀನಿ, ಎಲಿಯಾ ದಿಗ್ದರ್ಶನ ಕಳ್ಸಿಕೊಡ್ತೀನಿ. ಅಂದ್ರೆ ತಮಿಳು ಪಡೆಗೆ ಇಷ್ಟ ವಾರ್ತೆ ಇದು ಕರ್ತನುಡಿಯ பெரிதும் பயங்கரமான நாள் வருகிறதற்கு முன்னே நான் உங்களிடத்திற்கு எலியா தீர்க்கதரிசியை அனுப்புகிறேன். எலியா தீர்க்கதரிசி என்ன பண்ணுவேன் அனுப்புகிறேன் இல்லைங்களா, அப்புறமா நான் வந்து பூமியை சங்காரத்தால் அடிக்காத படிக்கு அவன் பிதாக்களுடைய இருதயத்தை பிள்ளைகள் இடத்திற்கு, பிதாக்களின் இடத்த என்ன இருதயத்தை பிள்ளைகள் இடத்துல திரும்புவான் இல்லைங்களா. அதனால இந்த வேலை செயலி எனக்கா அந்த பூமியை வந்து என்ன பண்ணாரு, இப்போ சங்காரத்தினால இப்போ அழிக்க போறான்னு கொடுத்துருக்க. அப்படி என்றால் அந்த வார்த்தையுடைய மீனிங் என்னன்னாக்கா, பைபிள்ல இவ்வளோ தீர்க்கதரிசி வசனங்கள் என்ன கட்டுறதுனாக்கா, கண்டிப்பா இந்த மகா நாள் வரப்போகிறது. அப்படி என்றால் என்ன மீனிங்னாக்கா, இன்னும் நாங்கள பார்த்தா எலியாக்கே கொடுத்துருக்கிற இந்த வேலை கண்டிப்பா என்ன ஆகாதோ இப்போ ஃபுல்ஃபில் ஆகாது. அப்படி என்றால் அவர் வேலை கம்ப்ளீட்டா பண்ண முடியாது. அப்படி என்றால் உலக ஜனங்களுக்கு போயிட்டு பிதாக்களுடைய ஹிருதயத்தை என்னங்கோ மக்கள் எடுத்தல, அப்புறம் மக்களுடைய ஹிருதயத்தை பிதாவை எடுத்தாலே என்ன பண்ண முடியாது, கன்வெர்ட் பண்ண முடியாது, திரும்ப முடியாது இல்லைங்களா. அப்படி இல்லை என்னங்க அந்த ஏன் அர்த்தம் அந்த வெளியாந்த யாரோ சபை சபைக்கு கொட்டிருக்க கெல்ச ஏனோ தந்தைகள மனுஷன் மக்கள் கடைக்கு ஏன் மாடதோ ஏன் தந்தைகளும் அந்தரே இல்ல சட்டை கிடத்தல வயசாகிறாரு அந்த அவர் 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 மனசுன யார் கடை திருசதோ மக்களுக்கள மனசு கடை திருசோ அந்த ஏசு கிறிஸ்து அந்த தேவராஜ்யக்கு போகும்போது யார் தர இருக்கா ಮಕ್ಕಳ ತಲೆ ಇದ್ರೆ ದೇವರಿಗೆ ಹೋಗೋದಕ್ಕೆ ಸಾಧ್ಯ. ಅದನ್ನೇ ತಿಳಿಸೋದು ಮಕ್ಕಳುಗಳ ಹೃದಯನ ತಂದೆ ಕಡೆಗೆ ತಿಳಿಸೋದು ಅಂದ್ರೆ ಏನರ್ಥ, ಮಕ್ಕಳುಗಳಂದ್ರೆ ಏನು, ಈ ತರ ಮಕ್ಕಳುಗಳ ತರ ಒಂದು ಇನ್ನೋಸೆಂಟ್ ಆಗಿರೋಂತ ಒಂದು ಸತ್ಯವಾದಲ್ಲಿರುವಂತ ಮಕ್ಕಳುಗಳನ್ನ ಪಿತೃಗಳು ಅಂದ್ರೆ ಯಾರು, ಪ್ರವಾದಿಗಳು ಬೈಬಲ್ ಅಂತ ಎಲ್ಲ ಪಿತೃಗಳ ಕಡೆಗೆ ಏನ್ ಮಾಡ್ಕೋಗ ನೀತಿ ಮಾರ್ಗದಲ್ಲಿ ತಿಳಿಸ್ಬೇಕು. ಹಂಗೇನೋ ಮಾಡಿಲ್ಲ ಅಂತಂದ್ರೆ ಭಯಂಕರ ಟ್ರಬಲ್ ಏನ್ ಮಾಡ್ತೀನಿ ಕಳಿಸ್ತೀನಿ, ಅಂದ್ರೆ ಭಯಂಕರ ಟ್ರಬಲ್ ಬರ್ತಾರೆ. ಮೀನಿಂಗ್ ಅಂದ್ರೆ ಖಂಡಿತವಾಗೂ ಈ ಕೆಲಸ 100% ಸಕ್ಸಸ್ ಆಗೋದಿಲ್ಲ ಅಂತ ಅರ್ಥ. ಅದ್ರ ಹಂಗಾರೆ ಏನರ್ಥ ಅಂದ್ರೆ ಅದೇ ಹೇಳ್ತಾರೆ ಬಿಡ್ದಾರೆ ಸರ್ ಹೇಳ್ಬೇಕ್ರೆ, ಭೂಮಿಗೆ ಹೋಗ್ಬಿಟ್ಟು ಸರ್ವೆ ಹೋಗ್ಬಿಟ್ಟು ಬೈಬಲ್ ತಗೊಂಬಿಟ್ಟು ಊರೆಲ್ಲ ಸುಸ್ವಾರ್ಥ ಸರ್ ಸರಿ ಏನ್ ಮಾಡೋಕ್ಕಾಗಲ್ಲ, ಯಾರನ್ನು ಹೋಗ್ಬಿಟ್ಟು ಸಿದ್ಧ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅವನ್ನ ಕನ್ವರ್ಟ್ ಮಾಡೋಕ್ಕೆ ಏನಾಗಲ್ಲ, ಅಂದ್ರೆ ಅವನ್ನ ಸರಿಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಅದೇ ಹೇಳ್ತಾರೆ ಭಯಂಕರ ಅಂತ ಒಂದು ದಿನ ಬರೋಕ್ಕಿಂತ ಮುಂಚೆ ಅಂತ ಹೇಳ್ತಾರ ಅವಡೇ ಇರುಂಗ. ಇನ್ನೂರು ವಸನ ಇರ್ಕೊ ವೆಳಿಪಡಿಸಲ್ 22 வெளிப்படுத்தல் 22 அதிகாரம் லெவன்த் வர்ஸ் படிங்க. அநியாயம் செய்கிறவன் பாத்தீங்களா, கடைசியில சொல்றாரு வந்தீங்க என்ன சொல்றாக்கா, அநியாயம் செய்கிறவர் இன்னும் அநியாயம் செய்கட்டோ இல்லைங்களா, அப்புறமா கண்டிப்பா கேக்குறதுக்கு அவருக்கு உணர்வே இல்லைங்களா. எப்படி உணர்வு இல்லைனாக்கா எப்படி இருக்காரா, கேட்டு கூட கேட்காமல் இருப்பார், கூடர்கள் போல இருக்கார் இல்லைங்களா. அதனால அவருக்கு ஒண்ணு வீசல விட்டுடுங்க சொல்றாரு. அப்புறமா அப்படி இருக்கும் போதும், நீதிமான் இன்னா நீதிமான் இருக்கட்டும், அப்புறமா
அவர் கூட வருகிறதுனாக்க அவர் வரும் போது வேலை செய்யும் போது என்ன வேலை செய்யறாரு இப்போ இதுதான் ரிவார்டு கொடுக்க போகுது. அதனால சபைக்கு வந்துட்டு இந்த ஒரு வேலையை கொடுக்கல, எல்லாரும் கரெக்ட் பண்ணணும், நீங்க எல்லாம் நேர் வழி கொண்டு வரணும்ட்டு இதெல்லாம் முடியவே முடியாத வேலை. அதனால இன்னொரு வருஷம் பிடிக்கும். தானியல் 12வது அதிகாரம் தானியல் 12வது அதிகாரம் 10வது வசனம் துர்மார்க்கல ಇದನ್ನ ಕರೆಕ್ಷನ್ ಮಾಡೋಂಥದ್ದು ದೇವ್ರ ಮಕ್ಕಳಿಗೆ ಕೆಲಸ ಅಲ್ಲ. ಕರೆಕ್ಷನ್ ಮಾಡೋದಕ್ಕೂ ಆಗದೇ ಇಲ್ಲ. ಕರೆಕ್ಷನ್ ಮಾಡಕ್ ಆಗಿದ್ದ ಅಂತಂದ್ರೆ ದೇವರೇ ಮಾಡಿರೋರು ಮಹಾ ಉಪದ್ರವನ್ನು ಕಳಿಸ್ತಾನೆ ಇಲ್ಲ. ಅದರ ಸರಿ ಅದಕ್ಕೆ ವಾಲ್ಯೂಮ್ ಪಡಿ ಅಂತ ಆಡ್ತದ ಆಡ್ತದ ವಾಲ್ಯೂಮ್ ಪಡಿ ಅಂದ್ರೆ அதே போல் தற்போது பயங்கரமாய் அசைக்கப்படுகின்ற ஒட்டு மொத்த சமுதாய கட்டுமானங்களுக்கும் அச்சத்தை கொடுக்கிறது. பாபிலோனை குணமாக்கும்படி பார்த்தோம் என்று தீர்க்க தரிசி கூறுகின்றார். ஆனால் அது குணமாகவில்லை. அதை விட்டு விடுங்கள் என் ஜனங்களே, அவளை விட்டு வெளியே வாருங்கள். வெளிப்படுத்தல் 18:4. இதன் ஆக்கினை வானம் மட்டும் ஏறி ஆகாய மண்டலங்கள் பரியந்தம் எட்டினது. எரேமியா 51:9 படிங்க. எரேமியா 51:9 படிங்க. அப்புறமா வெளிப்படுத்தல் 18:4 படிங்க. எரேமியா 51:9 பாபிலோனி குணமாக்கும்படி பார்த்தோம் என்ற மீனிங் என்ன? பாபிலோனுக்கு தேவன் வந்துட்டு எவ்வளவு வருஷங்கள் என்ன பண்ணாரு இப்போ சத்தியத்துல இருக்கிறதுக்கு வாய்ப்பு கொடுத்தா கடைசியில வந்துட்டு இயேசு கிறிஸ்து இரண்டாவது கூட என்ன பண்ணாரு லாஸ்ட் டைம் ஃபைனல் ஆப்பர்ச்சுனிட்டி கொடுத்தாரு. என்ன ஆப்பர்ச்சுனிட்டி கொடுத்தாருன்னாக்கா எனக்கு இரண்டாவது இருக்கிற முக்கியமான சத்தியத்தை கொடுத்து அந்த சத்தியத்தின் மூலமாக நடக்கிறதுக்கு என்ன பண்ணுறது ஃபைனல் ஒரு ஆப்பர்ச்சுனிட்டி கொடுத்தாரு. அதுல குணமாக்கும்படி என்ன பண்ண நெறியா பார்க்கும்போது ஃபைனலுக்கு என்னங்க ஒரு ஆப்பர்ச்சுனிட்டி கொடுத்தார் இல்லைங்களா? அதுல அட்லீஸ்ட் என்னங்க ஒரு கரெக்ஷன் பண்ண முடியுமா கந்தா கிடக்கு கம்பீரமாக சைலண்டாக நோடல கிழக்கு நோட நீங்க நீங்க ஆட்டோட இன்ட்ரெஸ்ட் ஒர்க் போட்டு பரவாயில்ல கூட ஆயிட்டா பைபிள் கிளாஸ் கொடுத்து நோடல கண்ணாயிட்டு கேளோ பைபிள் கிளாஸ் கேட்டுக்கிறேன் பைபிள் தகுதி ஓட்போட்டு நீட்டாக கேளோ நீங்கள் ஆட்டோட இன்ட்ரெஸ்ட் தவிர ஆட்டோட ஓடு பரவாயில்ல ಆಯ್ತಾ ಕುದು ಕೇಳ್ತೀಯ ಇಲ್ಲ ಆಟ ಹೋಗ್ತೀಯ ಹಾಂ ನೋಡೋ ಕೇಳ್ಬೇಕಾದ್ರೆ ಗಮನ ಇಟ್ಟು ಕೇಳು ನೀನು ಎಲ್ಲನೂ ಅರ್ಥ ಆಗಲ್ಲ ಅದು ವಚನ ಹೇಳ್ತಿರ್ ಗೊತ್ತಾ ವಚನ ಹೇಳಿದ್ರೆ ನೀನು ತೆಗೆದು ಓದು ಬೈಬಲಲ್ಲಿ ಆಯ್ತಾ ಹಾಂ ನೀನು ಅರ್ಥ ಆಗಿಲ್ಲ ಅಂತಂದ್ರೆ ಕೇಳು ನಾನು ಹೇಳ್ಕೊಡ್ತೀನಿ ಇಲ್ಲ ಡ್ಯಾಡಿ ಇದ್ರೆ ಕೇಳು ವಚನಗಳನ್ನ ಏನಂತ ಅವ್ನು ಹೆಲ್ಪ್ ಮಾಡಿ ಆಯ್ತಾ ನೀನು ಕೂತ್ಕೊಂಡು ಕೇಳಿದ್ರೆ ಏನಾಗೋದು ನಿಮ್ಗೆ ಆಸಕ್ತಿ ಬರೋದು ಇವರ ಇವನೇನು ಗೊತ್ತಾ ನೀವು ನೀವು ಒಂದೇ ಸರಿ ಕೂತ್ಕೊಂಡು ನಿಮಗೆ ಕೇಳೋದಕ್ಕಾಗಲ್ಲ ನಿಮ್ಮ ವಯಸ್ಸಿಗೆ ಆದರೆ ನೀವು ಕೂತ್ಕೊಂಡು ಕೇಳೋದು ಹ್ಯಾಬಿಟ್ ಮಾಡ್ಕೊಂಡ್ರೆ ನಿಮ್ಗೆ ಏನಾಗ್ತದೆ ಸ್ವಲ್ಪ ನೀನು ಡಿಸಿಪ್ಲಿನ್ ಕಲಿತೀಯ ಓಕೆನಾ ಏನೋ ಸರಿ ಓಕೆ. ಸೊ ಅದನ್ನ ನೋಡ್ಬೇಕಂತ ಹೇಳ್ತಾರೆ ಬಾಬಿಲೋನ್ನ ಅಂತ ನೀವು ಗುಣ ಮಾಡೋದಕ್ಕೆ ನೀವು ಪ್ರಯತ್ನ ಮಾಡಿ ಏನೋ ಸಾಧ್ಯ ಆಗ್ತಾರೆ ನೋಡ್ಬೇಕಂದ್ರೆ ಅದೇನಾಗಿಲ್ಲ ಸಾಧ್ಯನೇ ಆಗಿಲ್ಲ. ಏನಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಕೇಳಕ್ಕೆ ಇಲ್ಲ ಫಸ್ಟ್ ಆಫ್ ಆಲ್ ಮನ್ಸೆ ಇಲ್ಲ ಅಂದ್ರ ಪಡಿಂಗ್ ಸರ್ ವೆಳಿಪಡ್ತಲ್ 18:4 ಪಡ್ಸಿಂಗ್ಲಾ ಪಡಿಂಗಿಪ್ಪ ಹಾ பின்பு வேறொரு சத்தம் வானத்திலிருந்து உண்டாக கேட்டேன். அது என் ஜனங்களே, நீங்கள் அவளுடைய பாவங்களுக்கு உடன்படாமலும் அவளுக்கு நேரிடும் வாதைகளில் அகப்படாமலும் இருக்கும்படி அவளை விட்டு வெளியே வாருங்கள். அவளை விட்டு என்ன பண்ணுங்க வெளியில வாருங்க அப்படி என்றால் அவர் என்னங்க கரெக்ஷன் பண்ணுங்க. அதனால என்ன சொல்ற தேவன் அவனை விட்டு என்ன பண்ணுங்க வெளியில அப்படி என்றால் ஏன் இந்த பாயிண்ட் சொல்ற பிரதர் ரசலா சொல்லும் போது பாபிலோன்னே சபை என்ன பண்ண முடியல இப்ப கரெக்ஷனா பண்ண முடியல அப்படின்ற உலகத்தையே போயிட்டு கரெக்ஷன் பண்ண முடியுமா? கண்டிப்பா முடியாது. அதனால தேவன் என்ன சொல்றாருனாக்கா பாபிலோன் ரிஜெக்ட் பண்ணிட்டா ரிஜெக்ட் பண்ணிட்டு என்ன சொல்றாருனாக்கா நீங்க அப்படியே விட்டுடுங்க அந்த சும்மா அந்த போயிட்டு அதெல்லாம் நீங்க டிஸ்டர்ப் பண்ணிட்டீங்கன்னா உங்களுடைய டைம் வேஸ்ட். அதனால அது விட்டு வெளியில என்ன பண்ணுங்க நீங்க வந்துடுங்க. அதனால பொதுவாக என்ன பண்ணனாக்கா ஒரு
ஒரு சிஸ்டம் என்ன பண்ணாரு இயேசு கிறிஸ்து அதை ரெண்டாவது வரைகளை கொண்டு வந்தாரு எப்படி என்றால் முதலாவது வரைகளை வந்துட்டு எப்படி ஒரு பொதுவான ஒரு சிஸ்டம் என்ன பண்ணாங்க இயேசு கிறிஸ்து கொண்டு வந்தாரோ இப்படியே என்னங்க ரெண்டாவது வரைகளை ஒரு பொதுவான சிஸ்டம் இல்லைங்களா முதலாவது வரைகளை என்னங்க ஒரு யூதருடைய சிஸ்டம் இருந்தது இல்லைங்களா அந்த யூதருடைய சிஸ்டம்ல தேவன் வந்து போயிட்டு சத்தத்தை சொல்லி என்ன பண்ணாரு தெரியுங்களா அந்த அந்த சிஸ்டம்குள்ளேயே அவரு புதுசா இருக்கிற ஒரு சத்தியத்தை என்ன பண்ணி போடல ஏன் போடலனாக்கா அது முடிச்சு செஞ்சாரு புது ஒரு சிஸ்டம் என்ன பண்ணிப்பா கொண்டு வந்தார் அதாவது சரி இயேசு கிறிஸ்து முதல்ல வரைக்கே யூதர் நடுவே என்ன பண்ணுது சுவார்த்தைனா சார் கேளுங்க அவரு கேள்வி அதுக்கு ஏன் இயேசு கிறிஸ்து அதர சிஸ்டம் பிடிச்சுட்ரு அல்ல யூதர் நடுவே ஒரு ஹொச சிஸ்டம் உண்டு மாடுறோம் ஆலயத்துல போதனை மாடுறோம் ஃபர்ஸ்ட் டைம் கேளுறோம் ஆமாம் ஓத்தா ஓத்தா ஏன் மாடுறோம் சத்தியம் மாடுறோம் சபையில தான் ஓட்டு போட்டுறா சபையில யாவது ஒருத்தர் இயேசு கிறிஸ்து அது திரும்ப ஒரு ஆலயத்தில் போதனைனே மாடல இவருடைய ஒரு சிஸ்டம் என்ன மாடுறா ಅದಕ್ಕೆ ಯೇಸು ಕ್ರಿಸ್ತ ಮಾತಾಡ್ತಾ ಗೊತ್ತಾ ಹೊಸ ದ್ರಾಕ್ಷ ರಸನ ಹಳೆ ಬುದ್ಧಲೀಲಿ ಏನ್ ಮಾಡಕ್ಕಾಗಲ್ಲ ಹಾಕೋದಿಕ್ಕೆ ಆಗಲ್ಲ ಯಾಕೆ ಹೆಂಗ್ ಹೊಡೆದೈತೆ ಫರ್ಮೆಂಟೇಷನ್ ಜಾಸ್ತಿ ಆಗಿ ಉಬ್ಬಿ ಆಯ್ತು ಹೇಳ್ಬೋದು ಅದ ಹೇಳ ನೀರು ನೋಡ್ತೀನಿ ಫಸ್ಟ್ ಹೇಳ್ರಿ ಲಾಜಿಕ್ ವ್ಯವಸ್ಥೆ ಮಾಡಿ ಹೊಸ ದ್ರಾಕ್ಷ ರಸ ಇದೆಪ್ಪ ಹಳೆ ಬ್ಯಾಗ್ ಇದೆ ಅದನ್ನ ತೊಗೊಂಡೋಗಿ ಹಳೆ ದ್ರಾಕ್ಷ ಸಾರಿ ಹೊಸ ದ್ರಾಕ್ಷ ರಸನ ಹಳೆ ಬ್ಯಾಗ್ ಅಲ್ಲಿ ಹಾಕಾರೆ ಹೆಂಗ್ ಬ್ಯಾಗ್ ಹಿಂಗ್ ಹೊಡೆದ ಬಿಡ್ತದೆ ಎಪ್ಪಡಿ ಅದಕ್ಕೆ ಯೇಸು ಕ್ರಿಸ್ತ ಅಂದ್ರೆ ಹೊಸ ದ್ರಾಕ್ಷ ರಸನ ಹೊಸ ಬ್ಯಾಗ್ ಅಲ್ಲಿ ಮಾಡ್ಬೇಕು ಅಪ್ಡೇನ್ರಲ್ಲಿ ಏನ ಮೀನಿಂಗ್ ಅನ್ನಕ ಅವ್ರ ದ್ರಾಕ್ಷ ರಸಕ್ಕೆ ಅವ್ರ ಬ್ಯಾಗ್ ಕೂಡ ಪೋಟನಕ ಅದೇನಾಗುತ್ತೆ ಲಾಕ್ ಪಾಯಿಂಟ್ ಪುಳಿಪು ಫರ್ಮೆಂಟೇಷನ್ ಫರ್ಮೆಂಟೇಷನ್ ಆಗ್ಬೋದು ಗ್ಯಾಸ್ ಏನಾಗ ಡೆವಲಪ್ ಗ್ಯಾಸ್ ಡೆವಲಪ್ ಆಗ್ಬೋದು ಅಂದ್ರೆ ಬ್ಯಾಗ್ ಏನಾಗುತ್ತೆ ಅಪ್ಡೇ ಸ್ಲೋಗ್ ಏನಾದ್ರೆ ಎಕ್ಸ್ಪಾಂಡ್ ಆಗೋದ್ರಿಂದ ಸರಿ ಎಕ್ಸ್ಪಾಂಡ್ ಆಯ್ತು ಒಂದು ಲೆವೆಲ್ ಬಂದಿಚ್ಚು ಇಪ್ಪ ತಿರುಮಿ ಪಳೆ ಅದೇ ಪಳೆ ಬ್ಯಾಗ್ ಇನ್ನೊಂದು ಪುದು ಇನ್ನೊಂದು ಬ್ಯಾಗ್ ಸರ್ಸತ್ತೆ ಪೋಟ ತಿರುಮಿ ಓವರ್ ಎಕ್ಸ್ಪಾಂಡ್ ಅನ್ನಕ್ಕ ನಿಮ್ಗೆ ತೊಂದ್ರೆ ಬಂದಿದ್ದೀನಿ ಹೆಂಗೆ ನಡೆಯಪ್ಪ ಬ್ಯಾಗ್ ಬ್ಯಾಗ್ ಬ್ಲಾಸ್ಟ್ ಆಗ ಅದ್ರಲ್ಲಿ ಅದೆಲ್ಲ ಪಣ್ಣ ಮುಡಿಯೋದಪ್ಪ ಪುದು ತಾನೇ ಬ್ಯಾಗ್ ಎಡ್ತು ಹಂಗೋ ಪುದು ತಾನೇ ದ್ರಾಕ್ಷ ರಸತ್ತೆ ಪೋಟ್ರಿಕೆ ಅಂತಾರೆ ಅಪ್ಡಿ ಅಂದ್ರಲ್ಲ ದ್ರಾಕ್ಷ ರಸಮನ್ನಕ್ಕ ಬೈಬಲ್ನೆ ಸತ್ಯಂ ಇಲ್ಲಿಂದ ಸತ್ಯತೆ ಬಟ್ಟು ಯೇಸು ಕ್ರಿಸ್ತು ಅವ್ರು ಕೊಂಡು ಬಂದದ್ದು ಅಂದ್ರೆ ಪಳೇ ಸತ್ಯಂದ ಆನಾ ಅದು ಪುದುದಾನ ಅರ್ಥತೆ ಏನಪ್ಪ ಕೊಡ್ತಾರೆ ಇನ್ನು ಪುದುದಾನ ಅರ್ಥತೆ ಕೊಡ್ಕೊಬೋದು ಅಂದ ಜನಗಳಿಗೆ ಬಂದ್ಬಿಟ್ಟು ಇದು ಅಕ್ಸೆಪ್ಟ್ ಮಾಡೋದಕ್ಕೆನ ಇಲ್ಲ ಮನೇಲಿ ಇಲ್ಲಿ ಅಪ್ಪ ಪೋಟಾರ ಅನ್ನಕ ಅಂದ ಸಿಸ್ಟಮ್ ಏನಾಡಿಪ್ಪ ಕೊಲಾಪ್ಸ್ ಆಯ್ತು ಇಲ್ಲಿ ಅಪ್ಪ ಕೊಲಾಪ್ಸ್ ಆಯ್ತಾ ಅನ್ಕ ಅಂದ ಸಿಸ್ಟಮ್ ಅಂದ ಇಟ್ಕಡೆ ಅವರು ಏನಾಗ ಸೀಟ್ಲೆ ಒಕ್ಕಂತಿರ್ಪ ಗೊತ್ತಿಲ್ಲ ಮೇನ್ ಮೇನ್ ಸೀಟ್ಲೆ ಅವ್ರು ಅಕ್ಸೆಪ್ಟ್ ಮಾಡುವಾಗಲ ಅದ್ನಲ್ಲ ಹೆಸರು ನೀನು ಬಿಟ್ಟು ಬಾಂಗ ಬಿಟ್ಟು ಬೆಳಿಲೆ ವಾಂಗೋ ಅಪ್ಪಿದ ಇನ್ನಿಗೆ ಕೂಡ ಏನಾಗ ಅದು ಬಿಟ್ಟು ನೀವೇನ್ ಮಾಡ್ರಿ ಇವಾಗ ನಾವು ಕೂಡ ಸತ್ಯ ಹೇಳ್ಬೇಕು ಹೋಗ್ತೀವಿ ಗೊತ್ತಾ ಸತ್ಯ ವಿಟ್ನೆಸ್ ಮಾಡ್ಬೇಕು ಹೆಂಗ್ ಗೊತ್ತಾ ಫಸ್ಟ್ ಎಲ್ಲ ಚೆನ್ನಾಗಿ ಕೇಳ್ತಾರೆ ಹಬ್ಬದವ್ರು ಇನ್ನ ಮಾರಿ ಸತ್ಯ ಏನ ಪಡಲೆ ಹೆಂಗೆ ಕೂಡ ಕೇಕ್ಲೆ ಆಮಾ ಇದು ಪುದುದಾನ ದ್ರಾಕ್ಷ ರಸ ಇಲ್ಲಿಂಗ್ಲಾ ಇಪ್ಪ ಪೋಯಿಟಿ ಇದನ್ನ ಹಂಗೆ ಇರ್ಕ್ರೆ ನಾ ಹಂಗೆ ಪೋಯಿಟಿ ಏನ ಮಾಡ್ರಿ ಇಪ್ಪ ನೀವು ಸುವಾರ್ತೆ ಕೇಟೆ ಹಂಗೆ ಕೊಂಡು ಅಡ್ಜಸ್ಟ್ ಮಾಡ್ರೆನಕ್ಕ ಅಂದ ಸಿಸ್ಟಮ್ ಏನ ಮುಂದಿದಿಪ್ಪ ವಕಾರ ಮುಡಿಯೋದು ಇಲ್ಲಿಂಗ್ಲಾ ಏ ವಕಾರ ಮುಡಿಯನಕ ಅಂದ ಬೋಧನೆ ಸೇಗಿರೋರು ಅವ್ರು ಎಪ್ಪಡಿ ಬೋಧನೆ ಸೇವರಿಪ್ಪ ಪೇಚಿನ ಇರ್ಪಾರು ಅಂದ ವಸತಿ ಕೇಟಿ ವಕಾರ ಮುಡಿಮಾ ಅದನ್ನ ಏನಂತ ರೆಂಡಕ್ಕೆ ನಾವು ಬಂದಿಲ್ಲ ಇಪ್ಪ ಸೆಟ್ ಅದ್ರ ಅದನ್ನ ಅಪ್ಪಡಿದ ಏನ ಸೊಟ್ಟಾರನಾಕ ಸಭೆ ಬಂದಿಟ್ಟು ಇವಡೋ ಅವ್ರ ಕಾರ್ಯ ಮುನಿಟ್ಟು ದೇವಡಿಯ ಮಕ್ಕಳ ನಡುವೆ ಸೇಮ್ಪೋದೆ ವರ್ಕೌಟ್ ಆಗಲೇನಕ ಉಲ್ಲಗತ್ತೆ ಎಪ್ಪಡಿ ಸೇಮ್ ಮುಡಿಯೋ ಅಂದ್ರೆ ಅದ್ಗೆ ಸಭೆ ಬಂದ್ಬಿಟ್ಟು ಸಭೆ ಮಕ್ಕಳನ್ನ ಕರೆಕ್ಷನ್ ಮಾಡಕ್ಕೆ ಆಯ್ತಲ್ಲ ನೆಟ್ಟಿಗೆ ಈ ಲೋಕದ ಲೋಕ ಕರೆಕ್ಷನ್ ಮಾಡಿದ ಆಯ್ತದಾ ಆಗಲಿಕ್ಕೆ ಸಾಧ್ಯ ನೋಡ್ಬೇಕು ಇಟ್ ಇಸ್ ಎ ಫೇಲಿಯರ್ ಅಂತ ಹೇಳ್ದ ಅದ್ಗೆ ದೇವ್ರ ಸೈನಿ ಅಂತಂದ್ರೆ ಇವ್ರು ಆಗೋದಿಕ್ ಸಾಧ್ಯ ಇಲ್ಲ ಅಂದ್ರೆ ಕರ್ತವ್ಯ ಸೈನಿ ಅಂತ ಸ್ವಲ್ಪಬಹುದು ಸಭೆ ಆಗಿರ್ಕದಿಕ್ಕೆ ಮೇಲೆ ವಾಯ್ಪ ಇಲ್ಲಿ ಅಂತ ಸ್ವಲ್ಪ ಸರಿ ಅರ್ಥದ್ದು ಪಾಕ್ಲ ಅರ್ಥದ ಪ್ಯಾಗ್ರಾಫ್ தீர்க்கதரிசிகளால் குறிப்பிட்டபடி இந்த உலக ராஜ்யங்களை தூக்கி எறிந்தவர்களான எறிவதற்கான கர்த்தருடைய மகா சேனையை அமைப்பார்கள் பரிசுத்தவான்கள் அல்ல அவர்களது பேராயுதங்கள் இதற்கு போதுமானவைகளும் அல்ல அது மாத்திரம் அல்ல ஏன்றே இது சபேனும் அல்ல சபேத்திர இருந்த ஆயுதம் கூட இல்ல சாலல்ல அந்த சபை கிட்ட இருக்கிற ஆயுதம் வச்சுட்டு என்னங்க கண்டிப்பா யுத்தத்தை ஜெயிக்க முடியாது அடுத்தது அவர்களது
போராயுதங்கள் இதற்கு போதுமானதுகளும் அல்ல என்பது தெளிவாய் இருக்கிறது. அப்போஸ்தலரால் சொல்லுவது போல அவர்கள் ஆயுதங்கள் மிகவும் பரிச்சயமானவர்களுக்கு மட்டுமே உண்மையில் மிக மேன்மையானவை. தேவனுடைய கட்டளைகளுக்கு கீழ்படுகிற அவருடைய ஜனங்களுக்கு அவருடைய வார்த்தைகள் இருபுறமும் கருப்புள்ள எந்த பட்டயத்தை காட்டிலும் கூர்மையானவைகள். உண்மையில் அது தர்க்கங்களையும் மாம்சி மனுஷிக விளக்கங்கள் தேவனை அறிகிற அறிவுக்கு விரோதமாய் எழும்புகிற எல்லா மேட்டிமையையும் நிர்மூலமாக்கி எந்த எண்ணத்தையும் கிறிஸ்துவுக்கு கீழ்படிய சிறைப்படுத்துகிறது படுத்துகிறவர்களாய் இருக்கிறது. 2 Corinthians 10:4-5. ஆனால் இந்த யுத்த காலத்தில் ஆயுதங்கள் உலகத்தின் மீது வேறு எந்த விதத்திலும் செயல்படாது. மேலும் இந்த பரிசுத்தவான்களின் சேனையானது ஒரு மாபெரும் சேனையாக இல்லாமல் நமது கர்த்தர் கூறியது போல ஒரு சிறு மந்தையாகவே இருக்கிறது. Luke 12:32 Job 2:11 ஒப்பிட்டு பார்க்கவும். இந்த சேனையை சில விளக்கங்களை கேளுங்கள். சரி, அதனால ஏன் எழுத்துறேன் தந்துற இன்னொன்னு 7 காரணங்கள் கொடுத்துறேன். அதுல ஏன் எழுத்துறது அவரு அந்த இறந்த ஆயுதத்தின் தோண்டையும் லோக்கனா தேசத்துக்கு சாத்திய இல்லை, அதுதான் சபையாக சாத்தியம் எழுத்துறாரு. இன்னொன்று ஏன் காரணம் எழுத்துறேன் தவிர என்று தேவருக்கு இருந்த சபைக்கு தேவர் பைபிளை கொட்டிருந்த ஹெசரு என்றது சிக்க இந்து எதிர விட சிக்க இந்து அந்த கேள்வி ஒருத்தோ எள்ளு கும்பிட்டு ஒன் தொட்டு மகா சைன்யன் எதிர்படி தேவருக்கு லோக்கனா நீங்க கை கொடுத்தேன் திருமண எல்லோ கேட்டதுக்கு போகல. அதில் சபையில் பார்க்கும்போது இது சபையை இருக்கிறதுக்கே வாய்ப்பு இல்லைன்னு எந்த ஒரு காரணத்தில் சொல்கிறாங்கக்கா, முதலாவது வந்துட்டு அப்போ பிடிச்ச மாதிரி அவருக்கு இருக்கிற ஆயுதத்தில் போயிட்டு உலகத்தை என்ன பண்ண முடியும் இப்போ ஜெயிக்கவே முடியாது. ரெண்டாவது வந்துட்டு சொல்லும் போது என்ன சொல்கிறாங்கக்கா, அந்த ஒரு சிறு மந்தை தான் என்னட்டு அதுக்கு கொடுத்துருக்க பேர் தவிர ஒரு பெரிதான ஒரு ராஜ்யம் இல்லைங்களா, பெரிதான ஒரு என்ன போர் வீரர்கள் என்னட்டு பைபிளில் சபை மட்டும் எங்குமே கம்பேர் பண்ணவே இல்லை. அதனால ரெண்டு வசனங்கள் சொல்கிற பார்த்தீங்களா, அந்த ரெண்டு வருஷங்கள் என்ன பண்ணுறீங்க கம்பேர் பண்ணுங்கன்னு சொல்கிறார். நீங்கள் அதனால சொல்கிறார் என்னங்கோ, பயப்படாதே சிறுமந்தே, இந்த ராஜ்யத்தை தேவன் உங்களுக்கு கொடுக்கறதுக்கு என்னங்கோ சித்தமாக இருக்கார். எந்த ராஜ்யம்? பரலோக ராஜ்யம். புதுசாக வரப்போகிற ராஜ்யத்தை வந்துட்டு தேவன் யாருக்கும் கொடுக்க போகிறது இப்போ சபைக்கு கொடுக்க போகிறது, இந்த உலகத்தின் ராஜ்யத்தை போயிட்டு சபைகளுக்கு கொடுக்க போகிறதோ கண்டிப்பாக கிடையாது இல்லைங்களா. ஏனென்றால் இந்த ராஜ்யத்தை வச்சுட்டு என்ன பண்ண போகிறான், இது என்ன மாதிரி ராஜ்யம், தீங்கு நிறந்த ஒரு ராஜ்யம். அதனாலே புதுசான ராஜ்யத்தை ஸ்தாபனை பண்ண போகிறார். அந்த ராஜ்யத்தை தான் தேவன் யாருக்கு கொண்டு போயிருப்பா சபைக்கு. நீங்க அதனாலே பார்க்கும்போது இந்த உலக ராஜ்யங்கள் வந்து தேவனுடைய மக்கள்கிறதோ உடையதோ அல்ல இல்லைங்களா. அடுத்தது சிஸ்டர் நெக்ஸ்ட். இப்போ நெக்ஸ்ட் என்ன சொல்றார், ஹியர் த ப்ரொஃபெட்டிக் டிஸ்கிரிப்ஷன் ஆஃப் திஸ் ஆர்மி. அதனாலே இந்த மாபெரிய சைனியன்னு சொல்றாரு இல்லைங்களா, அந்த சைனியை பத்தி பைபிள் என்ன சொல்றது நீங்க கொஞ்சம் நீங்க படிங்கன்னு சொல்றாரு. என்னங்களோ அதை படிங்க. இப்போ யோயல் 2:11 பைபிளை வச்சுட்டு பிடிச்சிடுங்க அப்படியே. யோயல் 2:11 தமிழ்ல ஒரு விடுங்க. 2:11 கணல் திரா ஓதி கணல் ஓதி. பரிசுத்த பர்வதத்தில் ஜனிகேதி, பர்வதாந்தேனோ ராஜ்யம், ராஜ்யம் பர்வதம் சொல்லும் போது ராஜ்யம், அவரு ராஜ்யத்துல தான் என்ன ஊதுங்க எக்காலத்தை என்ன பண்ணுங்க இப்போ ஊதுங்க எக்காலம் சொல்லும் போது சத்தியம் வார்னிங் அதரா. சோ பெட்டுதலை மடு நீ சத்தியனா ஏன் துவதினா ஊதிரி அந்தந்தரே தேவராஜ் சத்தியனை மடு நீ ஏழ்ரி அதான் அலாரம் அந்தாரு துத்துரி அந்த ஹேளபேக்ரே பைபிளாலே ಹಲವಾರು ತುತ್ತುರಿಗಳಿತ್ತು ಅದರ ಅಟೋನ್ಮೆಂಟ್ ಡೇ ನಿಮ್ಮ ಒಂದು ತುತ್ತುರಿ ಊದರು ಅದರ ಆಮೇಲೆ ಯುದ್ಧಕ್ಕೋಬೇಕಾದ್ರೆ ಒಂದು ತುತ್ತುರಿ ಊದರು. ಇದೇ ತರ ಯುಗ್ಲಿ ಕಲ್ಲ ನಿಮ್ಮ ತುತ್ತುರಿನ ಊದರು. ಬೇರೆ ಬೇರೆ ತುತ್ತುರಿಗಳಿಗೆ ಬೇರೆ ಬೇರೆ ಅಂತ ಒಂದು ಸೌಂಡ್ ಇರ್ತಾರೆ. ಕೊಂಚಲ್ಲಿ ಹೇಳ್ತಾರೆ ಅಪೋಸ್ಟಲ್ ಪೌಲು, ಒಂದೊಂದು ತುತ್ತುರಿಗೆ ಒಂದೊಂದು ಸೌಂಡ್ ಇದೆ ಅದರ, ಅದು ಕರೆಕ್ಟ್ ಆಗಿದೆ ಸೌಂಡ್ ಕೊಡದೇ ಇದ್ರೆ ಯುದ್ಧಕ್ಕೆ ಹೋಗೋಣ ಹೆಂಗಪ್ಪ ಸಿದ್ಧ ಮಾಡ್ಕೊಂತಾರೆ ಅಂತ ಏನ್ಮಾಡ್ತಾರೆ ಅಪೋಸ್ಟಲ್ ಪೌಲು ಒಂದು ಮಾತು ಹೇಳ್ತಾರೆ ಅಂದ್ರೆ. ಅದನ್ನೇ ಇಸ್ರೇಲ್ ನೆರೆಯ ಪಡವಿಧಮಾನವರು ಎಕ್ಕಳತೆ ಇನ್ನೋದು ಇನ್ನು ಪಾವ ನಿವಾರಣತಿನ ನಾಳಿಗೆ ಒಂದು ಎಕ್ಕಾಲಂ ಇದ್ದು ಯೂಬಲಿ ಕಾಲತ್ಲೆ ಅವರು ಎಕ್ಕಾಲಂ ಅಪಡಿ ಏನಂಗೋ ಅಂತ ಅವರು ಯುದ್ಧಕ್ಕೆ ಪೋರ್ಕ್ ಪೋರು ಪೋದು ಅನ್ನಂಗೋ ಹಂಗೆ ಅವರು ಎಕ್ಕಾಲಂ ಇದ್ದರು ಇಲ್ಲಿಂದ ಎಲ್ಲರಿಗೂ ಅವರು ಮೀನಿಂಗ್ ಇಟ್ಕೋ ಇಲ್ಲಿಂಗ್ಲಾ. ಇಪ್ಪೋ ಯುದ್ಧಕ್ಕೆ ಪೋರೋ ಟೈಮ್ಲೆ ಒಂದಿದ್ದೆ ಯೂಬಲಿ ಅವರು ಎಕ್ಕಾಲತ್ತೆ ಊದನಾ ಅನ್ನೋ ಮನುಷ್ಯಗಳೇನ ನೆನಪಾರಿಪ್ಪ
ரெடி ஆக மாட்டார் அதனால சொல்ற அந்த காலத்துக்கு அதுதான் ஊர்ணும் அப்படின்றால் யோகையில சொல்லும் போது இது எந்த மாதிரி ஒரு எக்காலம் சொல்லும் போது சத்தியம்தான் ஆனா அது எந்த மாதிரி எனக்கா ஒரு எச்சரிப்பின் ஒரு சத்தம் வார்னிங் இல்லைங்களா எப்படி என்றால் இப்போ ஜூபிலி காலத்துல கொடுத்துருந்த பாத்தீங்கன்னா அது என்ன வார்னிங் அட்டோன்மெண்ட் டேட்ல கொடுத்தாரு பாத்தீங்கன்னா அது எப்படி ஓ நீங்க ஆசீர்வாதத்தை வரப்போகுது அதனால நீங்க என்ன பண்ணுங்க ஆயத்த பண்ணுங்க ஆனா இது வந்துட்டு வார்னிங் எச்சரிப்பு இல்லைங்களா இப்போ எங்க என்ன எச்சரிக்கை தந்தரு ನೋಡಿ ಇವಾಗ ಸಾಲ ಇಸ್ಕೊಂಡಿರ್ತಾನಪ್ಪ ಅದರ ಇವಾಗ ಇಮ್ಯಾಜಿನ್ ಮಾಡಿ ನಾನೇ ನಿಮ್ಮ ಹತ್ರ ಮಾಡ್ತೀನಿ ಸಾಲ ಇಸ್ಕೊಂಡಿರ್ತೀನಿ ಅದರ ಏನೋ ಒಂದು ಲಕ್ಷ ಸಾಲ ಇಸ್ಕೊಂಡಿರ್ತೀನಿ ಅದರ ಇವಾಗ ನಾನು ನಿಮ್ಗೆ ಏನು ಮಾಡಬೇಕು ಪಾಪ ದುಡ್ಡು ಕೊಡಬೇಕು ಒಂದು ಡೇಟ್ ಫಿಕ್ಸ್ ಮಾಡಿರ್ತೀನಿ ಅದರ ಸರಿ ಬಿದ್ದ ಜನವರಿ ಫಸ್ಟಿಗೆ ಬಂದ್ಬಿಡಿ ನಿಮ್ಗೆ ಏನು ಮಾಡ್ತೀನಿ ದುಡ್ಡು ಕೊಡ್ತೀನಿ ಅಂತ ಏನು ಮಾಡ್ತೀನಿ ಡೇಟು ಫಿಕ್ಸ್ ಮಾಡ್ತೀನಿ ನೀವು ಕೊಡಿ ಅದರ ಆವಾಗ ನೀವೇನು ಮಾಡ್ತೀರಾ ಅದ ನೀವೇನು ಮಾಡ್ತೀರಾ ದುಡ್ಡು ಇಸ್ಕೊಂಡು ಏನು ಮಾಡ್ತೀರಾ ಒಂದನೇ ತಾರೀಕು ಏನು ಮಾಡ್ತಿರ್ತೀರಾ ಅವಾಗ ಕಾಯ್ತಾ ಇರ್ತೀರಾ ಅದರ ಏನಕ್ಕೆ ಒಂದನೇ ತಾರೀಕು ಬಂದ್ರೆ ನನಗೆ ಏನು ಬರ್ತದೆ ದುಡ್ಡು ಬರ್ತದೆ ಅಂದ್ರೆ ನಾನೇನು ಮಾಡ್ತೀನಿ ಹಾ ನಾನು ತಪ್ಪಿಸ್ಕೊಂಡು ಹೋಗ್ತೀನಿ ಒಳ್ಳೆ ಮನುಷ್ಯ ಏನು ಮಾಡ್ತೀನಿ ದುಡ್ಡಿಗೆ ಏನು ಮಾಡ್ತೀನಿ ರೆಡಿನ ಮಾಡ್ತೀವಿ ಕರೆಕ್ಟಾಗಿ ಯಾಕೆ ಹೇಳಿದ ಮೇಲೆ ಸೋದ್ರಿಗೆ ಏನು ಮಾಡ್ತೀವಿ ಅಪ್ಪ ಕೊಡ್ಬೇಕು ಅಂತ ಅದರ ಸರಿ ಇವಾಗ ಈ ಒಂದು ಪಕ್ಷ ಅದರ ನನಗೆ ಕೊಡಕ್ಕೆ ಇವಾಗ ಏನಿಲ್ಲ ಮನಸ್ಸಿಲ್ಲ ಅಥವಾ ಕೊಡಕ್ಕೆ ಆಗ್ತಾ ಇಲ್ಲ ಅವಾಗ ನಾನೇನು ಮಾಡ್ತೀನಿ ನೀವು ಹೇಳ್ದಂಗೆ ಓಡೋಗ್ಬಿಡ್ತೀನಿ ಇಲ್ಲ ಸುಳ್ಳುಗಳು ಹೇಳ್ತೀನಿ ಏನೋ ನನ್ನ ಅಪ್ಪಗಳೇನು ಮಾಡ್ತೀನಿ ಒಂದು ಮೇಲೆ ಕತೆಗಳು ಏನು ಮಾಡ್ತೀನಿ ಕಟ್ಟಿ ಇಲ್ಲ ಹಂಗೆ ಹಿಂಗೆ ಅಂತ ಏನು ಮಾಡ್ತೀನಿ ಕತೆ ಹೇಳ್ತೀನಿ ನೀವೇನಾದ್ರೂ ಏನು ಮಾಡ್ತೀರಾ ಇಲ್ಲಲ್ಲ ನಿಜ ನಿಜ ಇರ್ಬೋದು ಅಂತ ತಿಳ್ಕೊಂತಾನೆ ಇರ್ತಾರ ಆ ಟೈಮಲ್ಲಿ ನೆನಪು ತರ ಇಟ್ಕೋಸ್ಕರ ತುತ್ತೂರು ಏನು ಮಾಡೋದ ಊದವ್ರು ಅದರ ಏನಂತೆ ಒಂದು ಲಕ್ಷ ರೂಪಾಯಿಗೇನೆ ಇಷ್ಟೊಂದೆಲ್ಲ ಎದ್ದು ಬಿದ್ದು ನೋಡ್ತೀನಿ ಅಂತಂದ್ರೆ ಇಡೀ ಸೈಟ್ನೆಲ್ಲ ಜಮೀನೆಲ್ಲ ಬಿಟ್ಕೊಬಿಟ್ಟಿದ್ರು ಅದರ 50ನೇ ವರ್ಷಕ್ಕೆ ವಾಪಸ್ ಏನಾಗಬೇಕು ಬಿಡ್ಬೇಕು ಅಂತ ಬಿಡ್ತಾರ ಏನು ಮಾಡೋರು ಕಾಯ್ಕೊಂಡು ಕೂತೀನಿ ನೋಡಿ ಆ ದಿನಕ್ಕೋಸ್ಕರ ಅದರ ಅದಕ್ಕೆ ಆ ದಿನ ಯಾರಿಗೂ ಮಿಸ್ ಆಗ್ಬಾರ್ದು ಅಂತಂದ್ಬಿಟ್ಟು ಇಸ್ರೇಲ್ ದೊಡ್ಡದಾಗಿ ಜೋರಕ್ಕೆ ತುತ್ತೂರಿ ಊದವ್ರು ಕಂಟಾಡಿದೆ ನೋಡಿ ಊರಲ್ಲಿ ಆತ ಇಸ್ರೇಲ್ ಜೋರ ತುತ್ತೂರಿ ಹೋದ್ರೆ ಎಲ್ಲಾ ಜನಗಳಿಗೆ ಏನೋ ಬಿಡುದು ಇವಾಗ ಗೊತ್ತಾಗ್ಬಿಡೋದು ಇಬ್ರಿಗೂ ಗೊತ್ತಾಗೋದು ಕೊಡೋರ್ಗೂ ಗೊತ್ತಾಗೋದು ಈಸ್ಕೊಂಡವ್ರಿಗೂ ಗೊತ್ತಾಗೋದು ಇದಕ್ಕೆ ನೋಡೋದಕ್ಕೆ ಓಪನ್ ಆಗಿ ದೇವ್ರ ಕೊಟ್ಟ ಸ್ಟೇಟ್ಮೆಂಟ್ ಇದೇ ತರ ಜೋಯಲ್ಲೆಲ್ಲ ಹೇಳ್ತಾರೆ ಪರ್ವತದಲ್ಲಿ ಮಾಡಿ ನೀವು ತುತ್ತೂರಿನ ಊದ್ರಿ ಅಂದ್ರೆ ಏನೋ ರಗಸ್ಕಿ ಆಗೋಗ್ಬಿಟ್ಟು ಸೈಲೆಂಟ್ ಆಗೋಗ್ಬಿಟ್ಟು ಎಲ್ಲ ಮನೇಲಿ ಯಾರಿಗೂ ಗೊತ್ತಿಲ್ಲ ಊದ್ ಬಂದ್ಬಿಡಿ ಅಂತಲ್ಲ ಅದರ ಅಂದ್ರೆ ಏನೋ ಎದುರು ಬಿಡಿ ಧೈರ್ಯವಾಗಿ ಏನ್ ಮಾಡಿ ನೀವು ಹೇಳ್ರಿ ಅದನ್ನ ಯೇಸು ಕ್ರಿಸ್ತನ ಚೆನ್ನಾಗಿ ಚೆನ್ನಾರ ಉಂಗ್ಳಿಗೆ ಏನಾಗ ಸೀಕ್ರೆಟ್ಲೆ ಕತ್ತು ಕೊಡ್ತಿರೋ ವಿಷಯಗಳು ನೀವು ಪೋಯಿಟ್ ಏನ ಪಡಗ ಹಾ ಮನೆ ಮೇಲೆ ಧೈರ್ಯವಾಗಿ ಏನ ಪಡಗ ನೀಗ ಚೊಲ್ಲಗ ಒಂದ್ಸಿಟ್ಟಾರ ಏನ್ರ ಅಲ್ಲಿ ಒಂದು ಕಾಲ ಹೊರಪೋಗಿರೋ ಎಲ್ಲ ಏನಾಗ ಹೈಡ್ ಆಗಿರೋ ವಿಷಯ ಒಂದು ಇರ್ತಾರೆ ಎಲ್ಲ ಏನೋ ಹೇಳಪ್ಪ ಬೆಳಿಲ್ಲ ಅದಕ್ಕೆ ಯೇಸು ಕ್ರಿಸ್ತ ಹೇಳಲ್ಲ ಯಾವ್ದೋ ರಹಸ್ಯ ಯಾವ್ದು ಇರಲ್ಲಪ್ಪ ಎಲ್ಲ ಬಂದ್ಬಿಡ್ತಾರೆ ಧೈರ್ಯವಾಗಿ ಏನ್ ಮಾಡಿ ನೀವು ನಿನ್ಗೇನ್ ಗುಪ್ತವಾಗಿ ಹೇಳ್ಕೊಟ್ಟಿನ ಧೈರ್ಯವಾಗಿ ಮಾಡಿ ಬೆಟ್ಟದ ಮೇಲೆ ಹೋಗಿ ಇವಾಗ ಸಭೆಗೆ ಏನ್ ಸಭೆನ್ ಕೊಡ್ತಾರೆ ವಾರ್ದಿಂಗ್ ಅದಕ್ಕೆ ಹೇಳ್ತಾರೆ ಪರಿಶುದ್ಧ ಪರ್ವತದಲ್ಲೇ ಮಾಡಿ ನೀವು ತುತ್ತೂರಿನ ಊದಿರಿ ಧ್ವನಿಗೆ ಇರಿ ಸಮಸ್ತ ಜನಗಳು ಏನ ಅವನಿಪ್ಪ ನಡಗ್ಲಿ ಅದರ ಏನಕ್ಕೆ ನಡಗ್ಲಿ ಹೆಂಗಂದ್ರೆ ಈ ಸತ್ಯ ಹೊರಡೆ ಬರ್ತಾ 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 ಹಿಂಗಿದ್ದಾನೆ ಬಯಲು ಸತ್ಯ ಎಲ್ಲ ಹೇಳ್ತಾರೆ ನಾನು ಅದರ ಲೋಕ ಅಂತ ಸೋ ಕಾಲ್ಡ್ ಎಷ್ಟೋ ಸತ್ಯಗಳಿದೆ ವಾಲಿನ ಓದ್ಬಿಡಿರಿ ಸತ್ಯ ಅಂತ ಹೇಳ್ಬೇಕು ಬೈಬಲ್ ಸತ್ಯನೇ ಅಂತ ಬೇಕಾಗಿಲ್ಲ ಇವಾಗ ನಮ್ಮ ಬೈಬಲ್ ಅಂತ ಹೆಲ್ದು ಸೋಲ್ ಟ್ರಿನಿಟಿ ಎಲ್ಲ ಬಂದ್ರೆ ಲೋಕಕ್ಕೇನು ಎಫೆಕ್ಟ್ ಆಗಲ್ಲ ಲೋಕದವ್ರಿಗೆ ಅವ್ರ ಅಂತಾನೆ ಸತ್ಯಗಳೇನಾಗಬೇಕು ಬರ್ಬೇಕು ಇದೇನಾಗ್ಬಿಡ್ತಂದ್ರೆ ಜನಗಳೇನಾಗ್ಲಿ ನಡಗಲಿ ಅದರ ಇವತ್ತು ಬೆಳಿಗ್ಗೆ ಏನು ನ್ಯೂಸು ನ್ಯೂಸ್ ನೋಡಿದ್ರ ನಾನು ನೋಡಿಲ್ಲ ಯಾರು ಆಫೀಸರ್ ಹೇಳ್ತಾರೆ ಕೇಳಿದೆ ಏನು ನ್ಯೂಸ್ ಅಂದರೆ ಹಾಂ ಇಲ್ಲಪ್ಪ ಯಾರು ನಮ್ಮ ಫಿಲಮ್ ಆ್ಯಕ್ಟ್ರೆಸ್ ಮನೆಗಳೆಲ್ಲ ರೈಡ್ ಮಾಡ್ಬಿಟ್ರಂತೆ ಹ್ಞೂ ಎಲ್ಲರ ಮೇಲೆ ರೈಡ್ ಮಾಡ್ಬಿಟ್ರಂತೆ ಸೋಸೋ ಕಾಳೆ ಯಾರು ಇದೆ ಟಾಪ್ ಎಲ್ಲ ಇಟ್ಟಾಯ್ತಾ ಎಲ್ಲರೂ ಇಳಿಸ್ಬಿಟ್ರೆ ಅಲ್ವರ ನೋಡಿ ಅದಕ್ಕೆ ಹೇಳೋದು ಯಾರು ತುತ್ತರಿ ಉದ್ರಿ ಏನಾಯ್ತು ಎಲ್ಲರಿಗೂ ಇವಾಗ ವ್ಯವಸ್ಥೆ ಮಾಡಿ ಸಡನ್ ಆಗಿ ಇವಾಗ ಹೋಗ್ಬಿಟ್ಟು ನೀವರಿಗೆ ಇವ್ರಿಗೆ ಶಾಕ್ ಕೊಟ್ರೆ ಹೆಂಗಿರ್ತಾರೆ ನೆಕ್ಸ್ಟ್ ಬೇರೆ ಎಲ್ಲರೂ ಏನಾಗ್ತಾರೆ ಇವಾಗ ಅಲರ್ಟ್ ಆಗ್ಬಿಡ್ತಾರೆ ನೋಡಿ ಅದೇ ಅದೇ ವಾರ್ನಿಂಗ್ ಅದೇ ತುತ್ತೂರಿ ಅದರ ಈ ತುತ್ತರಿ ಹೆಂಗಿದೆ ನೋಡಿ ಈ ಸೌಂಡ್ ಹೆಂಗಿದೆ ಸತ್ಯ ಅಲ್ಲ ಈ ಬೈಬಲ್ ಸತ್ಯ ಅಲ್ಲ ಅದು ಸತ್ಯನೇ ಅದು ಓ ಆಗ ನೆಕ್ಸ್ಟ್ ಏನು ಮಾಡಬೇಕು ಇನ್ಕಮ್ ಟ್ಯಾಕ್ಸ್ ಕರೆಕ್ಟಾಗಿ March 31st ಒಳಗೆ ಮಾಡ್ಬೇಕು ಎಲ್ಲರೂ ಕಟ್ಬಿಡ್ಬೇಕಪ್ಪ ನೀ ಅಂತ ಕಟ್ಬಿಡೋಣಪ್ಪ ಇಲ್ಲ ಇರೋದು ಏನಾಗ್ಬಿಡ್ತದೆ ಹೋಗ್ಬಿಡ್ತಾರೆ ಅದ್ರ ಭಯ ಆಯ್ತಾ ಇಲ್ಲ ಅದಕ್ಕೆ ಭೂಮಿಯ ಜನಗಳು ಏನು ಮಾಡ್ತಾರೆ ಹೇಳ್ತದ್ರು ನಡುಗಲಿ ಅದರ ಇವಾಗ ಎಲ್ಲರಿಗೂ ಏನಾಗ್ಬಿಡುತ್ತೆ ಟೆನ್ಷನ್ ಶುರು ಆಗ್ಬಿಡ್ತಾರೆ ಓ ಇನ್ಮೇಲೆ ನಾವು ಹೆಂಗಿದ್ ಬಿಡೋಣಪ್ಪ ನೀತಿ ಇದ್ಬಿಟ್ರೆ ನಮಗೂ ನಮಗೂ ಒಳ್ಳೇದು ಅಂತ ಏನು ಮಾಡ್ತಾರೆ ಇವಾಗ ನೆಕ್ಸ್ಟು ಏನ್ರಿ ಅದಕ್ಕೆ ನೋಡಿ ಇವತ್ತು ಏನು ಪೇಪರಲ್ಲಿ ನೋಡೋಣ ಏನು ಅವ್ನ ಹೆಸರು ಏನಪ್ಪ ಇಲ್ಲ 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 ಫ್ಲಿಪ್ಕಾರ್ಟ್ ಓನರು ಫ್ಲಿಪ್ಕಾರ್ಟ್ ಓನರು ಎಷ್ಟೋ 1,000 crores rupees ಅಡ್ವಾನ್ಸ್ ಟ್ಯಾಕ್ಸ್ ಕಟ್ಟವನು ಏನ್ರಿ ಅಡ್ವಾನ್ಸ್ ಟ್ಯಾಕ್ಸ್ ಆ್ಯಕ್ಚುಲಿ ಏನಿದೆ ಅಕೌಂಟ್ಸ್ ಹೆಂಗಿದೆ ಅಂದರೆ ನಮಗೇನು ಒಂದು ಟ್ರೆಂಡ್ ಇದೆಯೋ ನೀವು ಬಿಸ್ನೆಸ್ ಮಾಡ್ತೀರ ಅಂದರೆ ನೀವು ಬಿಸ್ನೆಸ್ಸಲ್ಲಿ ವರ್ಷಕ್ಕೆ 2 crore rupees ಟರ್ನ್ ಓವರ್ ಆಗ್ತಾರೆ ಅಂತ ಅಂದ್ಬಿಟ್ಟು ಹೇಳ್ದ ಅಂತಂದರೆ ನೀವು ಆ ಬಿಸ್ನೆಸ್ ಮಾಡೋಕ್ಕಿಂತ ಮುಂಚೆ 6 ತಿಂಗಳ ಮುಂಚೆ ಟ್ಯಾಕ್ಸೇ ಮಾಡಬೇಕು ಫಸ್ಟ್ ನೀವು ಅಡ್ವಾನ್ಸಿಗೆ ಏನೋ ಇಷ್ಟು ಪರ್ಸೆಂಟೇಜ್ ಕಟ್ಟಬೇಕು ಅಂತ ಏನಿದೆ ರೂಲ್ಸ್ ಗೌರ್ಮೆಂಟಲ್ಲಿ ಅದರ
ಆತರ ಅವನು ಅಷ್ಟೊಂದು ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಿದ್ರೆ ಅವನಿಗೇನಿದೆ ಇವಾಗ ಐಡಿಯಾ, ಅಷ್ಟೊಂದು ಬಿಸ್ನೆಸ್ ಯೋಚನೆ ಮಾಡಿ. ಅಷ್ಟೊಂದು ಏನು ಕೋಟಿ ರೂಪಾಯಿ ಅಪ್ಪ, ನಾನು ಯೋಚನೆ ಮಾಡಿದೆ ಎಲ್ಲ ಎಲ್ಲ ಇವನು ಇಷ್ಟೊಂದು ಟ್ಯಾಕ್ಸ್ ಕಟ್ಟವನು ಅಂತಂದ್ರೆ ಬಿಸ್ನೆಸ್ ಏನಾಗ್ಬೋದು? ಅದು ಜಸ್ಟ್ 30% ಆಫ್ ರೆವಿನ್ಯೂ ಅಂದ್ರೆ ಏನು, ಇಂಟು 70 ಮಾಡಿ ಎಷ್ಟಾಯ್ತಂದ್ರೆ ನಂಗೆ ಗೊತ್ತಿರೋದು 6,000 crore ಟ್ಯಾಕ್ಸ್ ಕಟ್ಟವನು. ಯೋಚನೆ ಮಾಡಿ, ಏನೋ 1-2 lakh crore ಅದರ ವ್ಯವಸ್ಥೆ ಮಾಡ್ರಿ, ಇಂಟು 70 ಮಾಡಿದ್ರೆ ಎಷ್ಟಾಯ್ತು? ಹಾ, ಏನಿಲ್ಲಪ್ಪ, ಒಬ್ಬರಿಗೂ 1 lakh ಕೊಟ್ಟರೆ ಸಾಕು ಸರ್, ಆರಾಮಾಗಿ ನಾವೇನು ಮಾಡ್ತೀವಿ ಕಂಫರ್ಟಬಲ್ ಆಗಿ ಅದಕ್ಕೆ ಹೇಳಿರ್ತೀನಿ. ಇವಾಗ ಅವ್ನು ಭಯ ಬಂದ್ಬಿಟ್ಟಿದ್ದೆ, ಯಾಕೆಂದ್ರೆ ಈ ವಾಸ್ ಟು ಬಿ ವೈಟ್ ಅದರ ಕ್ಲಿಯರ್. ಅದಕ್ಕೆ ಹೇಳ್ತಾರೆ ಸೌಂಡ್ ಕೇಳ್ಕೊಂಡು ಯಾರು ಎಚ್ಚರಿಕೆಯಿಂದ ಗಂಭೀರವಾಗಿರ್ತಾರೋ ಅವ್ರಿಗೆ ಗೆದ್ಕೊಂಡಪ್ಪ. ನಿಮ್ಮಿದ್ದವ್ರಿಗೆಲ್ಲ ಏನು ಇವಾಗ ಅವ್ನು ಯಾರು ಇದ್ದಾನಲ್ಲ, ಏನೋ ಹೆಸರು, ಯಾರು ಹೇಳಿದ್ರು ಫಿಲಮ್ ಆ್ಯಕ್ಟರ್ ಮೇಲೆ ರೇಟ್ ಮಾಡ್ಬಿಟ್ರು ಅಂತ ಇಲ್ಲಲ್ಲ, ಫಿಲಮ್ ಆ್ಯಕ್ಟರ್ ಮೇಲೆ ರೇಟ್ ಮಾಡಿದಾಗ ಅವ್ನು ಯಾರೋ ಮೊನ್ನೆ ಯಾರೋ ಫಿಲಮ್ ರಿಲೀಸ್ ಆಯ್ತಂತಲ್ಲ ಸೂಪರ್ ಹಿಟ್ ಆಗೋಯ್ತಂತಲ್ಲ, ಯಾರೋ ಅವನ ಯಶ್ ಅಂದ್ಬಿಟ್ಟು ಎಲ್ಲ ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ಬಿಟ್ಟರು. ಸೂಪರ್ ಹಿಟ್ ಆಗ್ಬಿಟ್ಟಿದೆ, ಸಕ್ಕ ದುಡ್ಡು, ಯಾರ್ಯಾರ ಫಿಲಮ್ ಕೆಲಸ ಮಾಡೋರು, ಪ್ರೊಡ್ಯೂಸರ್, ಡೈರೆಕ್ಟರ್ ಎಲ್ಲರ ಮನೆಗೆ ಏನು ಮಾಡ್ಬಿಟ್ಟಾರೆ ಇವಾಗ, KGF ಅಂತ ಅವ್ನ ಮನೆಗೆ ರೈಡ್ ಮಾಡ್ಬಿಟ್ರೆ, ಯಾಕೆ ಅಷ್ಟೊಂದೆಲ್ಲ ಓಡಿದ್ದಾನೆ, ಏನು ಮಾಡೋದು ದುಡ್ಡು ಅದೇ ಮಾಡುತ್ತೆ. ಹಾಂ, ಅದು ಏನು ಮಾಡೋದು ಮನೇನ, ಇವಾಗ ಯೋಚನೆ ಮಾಡಿದ್ರೆ ಇವಾಗ ಏನಾಗ್ಬಿಟ್ಟಿದೆ ಜನ ಇವಳು ಇಷ್ಟೆಲ್ಲ ಆದಂದ್ರೆ ನೆಕ್ಸ್ಟ್ ಆಗ್ತದೆ ಜನಗಳಿಗೆ ಬಿಸ್ನೆಸ್ ಮಾಡಬೇಕು ಅಂದ್ರೆ ಏನಾಗ್ತಾರೆ ಇವಾಗ ಭಯ ಅದರ, ಆಮೇಲೆ ಮಾಡಬೇಕು ಅಂದ್ರೆ ನಿಯತ್ತಾಗಿ ಮಾಡಬೇಕು ಅಂತ ಏನು ಮಾಡ್ತಾರೆ ಇವಾಗ ಪ್ಲ್ಯಾನ್ ಮಾಡ್ತಾರಲ್ಲ, ಅದಕ್ಕೆ ಹೇಳ್ತಾರೆ ಊದಿರಿ ಭೂಮಿ ಜನಗಳು ಏನು ಮಾಡಲಿ ನಡುಗಲಿ ಅಪ್ರಮ ಅಂದ್ರೆ ಯೋ ಯಹೋವ ನೋಡಿಯೋ ಮಹಾಪೋದ್ರವ ತಿನ್ನಲ್ ಒಂದಿನ ಇರ್ಕೋ ಹೀಗೆ ಹಿಂಗೆ ಇರ್ಕೋ ಅನ್ಸುತ್ತಾರೆ ಅವ್ರಿ ಅಂತ ಹೊರಪೋಗಿರೋದು ಅನ್ನಿಟ್ಟು ಇಲ್ಲೇ ಒಂದಿಚ್ಚಿ ಹಿಂಗೇದ ಇರ್ಕೋ ಅನ್ನಿಟ್ಟಕ್ಕ ಮೀನಿಂಗ್ ಏನ ಇದೆಲ್ಲ ನಡ್ಕದನ ಏನೋ ಮೀನಿಂಗ್ ಹಿಂಗೆ ಹೆಂಗೆ ಬಂದಿಚ್ಚಿ ಬಸ್ ಸ್ಟ್ಯಾಂಡ್ ಕಿಟವ ರೈಲ್ವೆ ಸ್ಟೇಷನ್ ಕಿಟವ ವೀರ್ ಕಿಟ ಬಂದಿಚ್ಚಿ ಇಲ್ಲಿ ಅದಲ್ಲ ಯೇಸು ಕ್ರಿಸ್ತನ ವಾಸಲ್ ಪಡಿ ನಿಂಗೆ ಕಟ್ಟಿಂಗೇನ ಅಪ್ಡಿ ಅಂತ ಹೊರತೊರ್ತ ದೂರ ಕಿಟ ಯಾರು ನಿಂತಿರ್ತಾರಪ್ಪ ಯೇಸು ಕ್ರಿಸ್ತ ನಿಂಗೆ ದೂರತ್ಲೇ ಒಂದಿನ ನಿಮಗೆ ರೈಲ್ವೆ ಸ್ಟೇಷನ್ ಮಾತ್ರ ಇಲ್ಲೇ ನೀನ ಇದಂಗಪ್ಪ ಪರಾಯಿಲ್ಲೇ ಹಂಗೆ ದೂರ ಇರ್ಕಾರೋ ನಮ್ಗೆ ಕೊಂಡ ಹೋದಿಲ್ಲ ಅಂತ ಅನ್ನ ಮರ ಇಲ್ಲೇ ಹೊರತೊರ್ತದ ಕಿಟ ಯಾರು ಬಂದಿರ್ಕಾರಿಪ್ಪ ಯೇಸು ಕ್ರಿಸ್ತ ಇಲ್ಲಿಲ್ಲ ಅದ್ಮೇಲೆ ಅರ್ಥದು ಓದಿ ಬಂದ ಮುಂದಕ್ಕೆ ಕಾರ್ಗೆ ಮುಗಿಲ ಕಗ್ಗತ್ತಲ ದಿನ ಅದಕ್ಕೆ ಹೊಡಬೇಕು ಜನಗಳಿಗೆ ಏನಾಗಲ್ಲ ಕಣ್ಣೆ ಕಾಣಿಸಲ್ಲ ಇಗ್ನೋರೆನ್ಸ್ ಡೇ ಆಫ್ ಇಗ್ನೋರೆನ್ಸ್ ಡೇ ಆಫ್ ಟ್ರಬಲ್ ಆಮೇಲೆ ಡ್ರೇ ಆಫ್ ಬ್ಲೈಂಡ್ನೆಸ್ ಅದಕ್ಕೆ ಹೊಡಬೇಕು ಜನಗಳಿಗೆ ಏನಾಗಲ್ಲ ಆ ಕೀರ್ತನೆ ಹೇಳ್ತಲ್ಲ ಏನು ಅರಿವೇನೇ ಇಲ್ಲ ಬುದ್ಧಿ ಇಲ್ಲ ತಿಳುವಳಿಕೆ ಇಲ್ಲ ಎಷ್ಟು ಹೇಳ್ದು ಕೇಳಲ್ಲ ಅಂದ್ರೆ ಯಾಕೆಂದ್ರೆ ದಾರಿ ಐಡೆಂಟಿಫೈ ಮಾಡೋಕ್ಕಾಗದೇ ರೀತಿಯಲ್ಲಿ ದೇವ್ರ ಕಣ್ಣೆ ಮುಂಟಾರೆ ಮುಚ್ಚಿಬಿಟ್ಟು ನಾವು ಸಖತ್ತಾಗಿ ಹೇಳ್ತಾರೆ ಅಂದ್ರೆ ದೇ ಶುಡ್ ವಾಕ್ ಲೈಕ್ ಬ್ಲೈಂಡ್ ಮೆನ್ ಅಂತ ಹೇಳ್ತಾರೆ ಮೈಟಿ ಮೆನ್ ಭಯಂಕರ ಪರಾಕ್ರಮಶಾಲಿಗಳು ಕುಡ್ರ ತರ ತಿರುಗಾಡ್ತದೆ ಕುಡ್ರ ತರ ಏನು ಅಂದ್ರೆ ಅವ್ರು ಏನೋ ನಿರ್ಧಾರ ತಗೊಂತ ಇದ್ರೆ ಅವ್ರಿಗೇನಾಗಲ್ಲ ಇವಾಗ ಗೊತ್ತಾಗಲ್ಲ ಆಮೇಲೆ ಏನು ನಿರ್ಧಾರ ತಗೊಬೇಕು ಅಂತ ಅವ್ರಿಗೇನಾಗಲ್ಲ ಇವಾಗ ದಿಕ್ಕು ತೋರಿಸಿದ್ರೆ ನೋಡುತ್ತೆ ಅದೇ ನೋಡ್ಬೇಕು ನಿನ್ನೆ ಏನೋ ಇಂಟರ್ವ್ಯೂ ತಗೊಳ್ಳೋಣ ಅಂತ ನರೇಂದ್ರ ಮೋದಿ ಸ್ಟೇಟ್ಮೆಂಟ್ ಕೊಟ್ಟಾರೆ ಅಂದ್ರೆ ಏನೇ ಕೊಟ್ಟಾರೆ ಅಂತಂದ್ರೆ GST ಇಸ್ ಆಟರ್ ಫೇಲ್ಯೂರ್ ಅಂತಂದ್ರೆ ಹೌದು GST ಇಸ್ ಆಟರ್ ಫೇಲ್ಯೂರ್ ಆದ್ರೆ ನೀವು ನೆನ್ಸ್ಕೊಳ್ತಾರೆ ಆಟರ್ ಫೇಲ್ಯೂರ್ ಅಲ್ಲ ಅದು ಮಾಡಿರೋದ್ರಿಂದ ಏನಂತೆ ಎಕಾನಮಿ ಡಲ್ ಆಗಿರ್ಬೋದು ಅದೇ ಮಿಷಿನ್ ಏನಾಗಿಲ್ಲ ಕೆಲಸ ಮಾಡೋದು ಸಂಪೂರ್ಣವಾಗಿ ನಿಂತಿಲ್ಲ ಅದೇನಾಗ್ತದೆ ನಿಧಾನವಾಗಿ ಏನಾಗ್ತದೆ ಓಡ್ತಾರೆ ಅಂತ ಏನ್ಮಾಡೋದು ಅಂತ ಹಲವಾರು ಸ್ಟೇಟ್ಮೆಂಟ್ ಕೇಳೋರೆ ಅದಕ್ಕೆ ನರೇಂದ್ರ ಮೋದಿ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರನೇ ಮಾಡೋಕ್ಕಾಗಿಲ್ಲ ಕೊಡೋದಕ್ಕಾಗಲಿಲ್ಲ ಯಾಕೆಂತಂದ್ರೆ ಏನು ಉತ್ತರ ಕೊಡೋದು ಅವಂಗೇನಿಲ್ಲ ಇವಾಗ ತಲೆ ಓಡ್ತಾ ಇಲ್ಲ ಏನೋ ಒಂದು ಅಪ್ಪಿ ತಪ್ಪು ಒಂದು ಉತ್ತರ ಕೊಟ್ಟರೆ ಅದಕ್ಕೆ ಇನ್ನೊಂದು 1,000 ಪ್ರಶ್ನೆಗಳು ಏನಾಗ್ತದೆ ಅದಕ್ಕಿಂತ ಬೆಟರ್ ಏನಂತ ಅಂದ್ರೆ ಸೈಲೆಂಟ್ ಆಗಿರ್ಬಿಡೋದು ಆಸೆ ಸೈಲೆಂಟ್ ಆಗಿದೆ ಅಂದ್ರೆ ಎಷ್ಟೋ ಟ್ರಬಲ್ ಏನಾಗ್ಬಿಡುತ್ತೆ ಎಲ್ಲ ಕೊಡ್ಬೋದು ಅಂತಂದ್ರೆ ಅದನ್ನ ಹೇಳ್ತಾರೆ ನೆಕ್ಸ್ಟ್ ಪುಡಿಂಗ್ ಅಬ್ಬಿ ಅದೇ ಓದಿ ಎಲ್ಲಿ ಹೆಸರು ಅಲ್ಲೇ ಓದಿ ಉದಯವು ಬೆಟ್ಟಗಳ ಮೇಲೆ ಹರಡಿಕೊಳ್ಳುವ ಹಾಗೆ ಈಗ ಪ್ರಬಲವಾದ ದೊಡ್ಡ ದಂಡು ಮುಂದೆಂದು ಬಂದಿಲ್ಲ ಇನ್ನು ಮುಂದೆ ತಲತಲಾಂತರಗಳ ಬಹು ವರ್ಷಗಳಲ್ಲಿಯೂ ಬರುವುದಿಲ್ಲ ಇದುವರೆಗೂ ಬಂದಿಲ್ಲ ಈ ಮುಂದಕ್ಕೂ ಬರುತ್ತೆ ಹೇಗೆ ಸೂರ್ಯ ಬೆಟ್ಟದ ಮೇಲೆ ಉದಯ ಆಗೋ ರೀತಿ ಬರ್ತಾರೆ ಅಂತ ಹೇಳ್ತಾರೆ ಸೂರ್ಯ ಬೆಟ್ಟಕ್ಕೆ ಉದಯ ಆಗಬೇಕು ಹೆಂಗ್ ಬರ್ತದೆ ಸೂರ್ಯನ ಬೆಟ್ಟ ಮಲೆ ಮೇಲೆ ಉದಯಕ್ಕಿಂಬೋದು ಎಬ್ಬಿ ಉದಿಕ್ರ ಒರೆ ಬಾಟಿ ಬರೋದಿಲ್ಲ ಇಲ್ಲಿಂದ ಮೆದುವಾಗ ಹೊರ ಇಲ್ಲಿ ಹಾ ಹೊರಬೋದು ರೊಂಬ ಬ್ರೈಟ್ ಆಗ್ತಾ ಇರ್ಕೋ ಅಬ್ಬಿ ಹಿಂದವರು ಪ್ರಬಲಮಾನ ಅವರು ಪ್ರಬಲ್ ಉಲಗತ್ತೆ ಇರ್ಕೋ ಪಾತ್ರ ಭಯಂಕರಮಾನ ಅವರು ಏನಾಗ ವೀರರುಗಳು ಇದಾ ಏನಾಗ ಸೂಡ್ನಳ್ಳಿಗಳು ಇಂದ ನ್ಯೂಸ್ಗಳು ವೆಳಿಲೆ ಹೊರಂಪದ ಎಬ್ಬಿ ಅವರ ಅಬ್ಬಿಯೇ ನಿಧಾನ ಅವರು ಹಣ ಹೊರ ಪರಂಗು ಎಬ್ಬಿ ಪರಂದೆ ಅಬ್ಬೇ ಪೋಯಿಡೋ ಪರಂಗು ವರ್ಲ್ಡ್ ಫೇಮಸ್ ಆಗಿಡೋ ಇಲ್ಲಿಂಗ ಅದಲ್ಲೇ ಪಾಕಂಬೋದು ಏನಾಗ ಶಬರಿಮಲೆ ಇವಳ ನಾಳೆ ಏನಾಗ ಎಂದ ಒಪ್ಪಣ್ಣೋ ಒಳ್ಳೆ ಪೋಲೆ ಅಣ್ಣ ನೀನು ಮುನ್ನೆ ಎಪ್ಪೋ ಹಾ ರೆಂಡು ಪೆಣ್ಗಳು ಏನ ಮಾಡಿದ್ರಿಪ್ಪ ಒಳ್ಳೆ ಪೋಯಿಟ್ ನೈಟ್ಲೆ ಹಾ ಪರ ನೈಟ್ಲೆ ಒಣ ಆಗಲ್ಲ ಏನಕ್ಕ ಏನಾಗ ಅಯ್ಯಪ್ಪ ಸ್ವಾಮಿಗೆ ಇವ್ರಿಗೆ ನೀ ಇನ್ನಿಕ್ ಏನಾಗ ಶುದ್ಧೀಕರಿಕರ ಪ್ರೋಗ್ರಾಮ್ ಇನ್ನಿಕ್ಕೆ ಶಬರಿಮಲೆಯಲ್ಲಿ ಎನ್ನಪ್ಪಣ್ಣ ಪ್ಯೂರಿಫಿಕೇಶನ್ ಅಂತೆ
ಯಾಕೆ ಸೀಟ್ ಆಗೋಯ್ತು ಗಲೀಜಾಗೋಯ್ತು ಅಂತ ಏನ್ ಮಾಡೋದಂತ ಇವಾಗ ಇಡೀ ಸಬರಿಮಲೆ ಏನ್ ಮಾಡ್ತಾರೆ ಶುದ್ಧ ಮಾಡ್ತಾರೆ. ಅದು ನೋಡಿ ಪೇಪರ್ ಚೆನ್ನಾಗಿ ಕೊಡ್ತಾನೆ, ಪೇಪರ್ ಎಲ್ಲ ಕೊಡ್ತಿರ್ತಾರೆ. ಸಿ ಎಂ ಅಂದ ಪೆನ್ಗಳಿಗೆ ಏನಪ್ಪ ನೀವು ಸಪೋರ್ಟ್ ಕೊಡ್ತಿರ್ತಾರೆ, ಅವ್ರ ಐಡಿಯಾ ಕೊಡ್ತಿರ್ತಾರೆ. ಮಿಡ್ ನೈಟ್ ಏನಪ್ಪ ಹೋಗೋ ಎಫ್ ಡಿ ಹೋಗೋ ನೇರೆ ಎಲ್ಲ ಪೋರೋ ಒಳ್ಳೆ ಹೋಗೋದು ಈಗ ಪಿನ್ನಾಡಿ ಸ್ಟಾಪ್ ಕೊಡಿ ಇನ್ನೊಂದು ಎಂಟ್ರೆನ್ಸ್ ಇರ್ಬೋ ಹಂಗೆ ಇಲ್ಲ ಏನ ಪಡೋದೀಗ ಪೋಯಿಟ್ ವಾಗೋರಿಟ್ಟು ಏನ ಪಡಿದಾರೆ. ರೆಂಡು ಪೇರು ಪೋಯಿಟ್ ಬಂದಿರ್ತಾರೆ, ವಿಡಿಯೋ ಎಡ್ತಿರ್ತಾರೆ ಇಲ್ಲಿಂಗ ಅಂದ್ರೆ ಇಪ್ಪ ರೆಂಡು ಪೇರು ಪೋಯಿರ್ಕನಕ ಅಡ್ತದೇನು ಇನ್ನು ಯಾರು ಪೋಲ ನೂರು ಪೇರು ಪೋನಾಕ ಅವಳದ ಮುಂದಿಸಿ ವೇಳೆ ಇಲ್ಲಿಂದ ಅಯ್ಯಪ್ಪ ಈಗ ಅಪರಪ್ಪ ಯಾರು ಏನಪ್ಪ ಮುಡಿಯೋದು ಇಲ್ಲಿಂದ ಇಪ್ಪ ಯೋಚನೆ ಪಡ್ಣಂಗ ಇನ್ನಂಗ ಇನ್ನ ಇನ್ನೂ ಸ್ವಲ್ಪ ಮಾನಸ ಸರೋವರವ ಹೆಂಗೆ ಕೆಟ್ಟಿದ್ದೀನಿಲ್ಲ ಅಯ್ಯೋ ಹಿಂಗೇ ಅಲ್ಲಪ್ಪ ಮಾನಸ ಸರೋವರ ಹಿಮಾಲಯದಲ್ಲಿತೆ ಅದರ ಅಲ್ಲಿ ನೋಡ್ಬೇಕಾದ್ರೆ ಅವ್ರಿಗೆ ಹೆಂಗಸರು ಬಂದ್ರೆ ಟ್ರಬಲ್ ಇಲ್ಲ. ಅಯ್ಯಪ್ಪ ಸ್ವಾಮಿಗೆ ಏನು ಟ್ರಬಲ್ ನೆಕ್ಸ್ಟ್ ಅಯ್ಯಪ್ಪ ಸ್ವಾಮಿ ಕೇಸ್ ಹಾಕ್ಬಿಡ್ತಾರೆ ಹುಷಾರಾಗಿರ್ಬೇಕು ಇವೆಲ್ಲ ಬರ್ತಾರೆ ಇವೆಲ್ಲ ಆಗ್ತಾರೆ ದಿನಕ್ಕೆ ಅಂದರೆ ಅದು ಹೇಳ್ತಾರೆ ಏನಂದ್ರೆ ದಿಕ್ಕು ದೆಸೆ ಕಾಣದಿರಂತ ದಿನ ಭಯಂಕರ ಇಟ್ಟು ಅದರ ಏನು ಕೇರಳ ಚೀಫ್ ಮಿನಿಸ್ಟರ್ ಏನಾಗ್ಬಿಡುತ್ತೆ ಹೋಗು ಅಂತ ಹೇಳ್ಬೇಕು ಅಂತ ಆಸೆ ಹೋಗು ಅಂತ ಹೇಳಿದ್ರೆ ನೆಕ್ಸ್ಟ್ ವರ್ಷ ಏನಾಗಲ್ಲ ಹಿಂಗೆ ಓಟ್ ಯಾರೋ ಆಗಲ್ಲ ಅದ್ಗೇನ್ ಮಾಡ್ತಾನೆ ಯಾಕೆ ಹೋಗ್ಬೇಕಪ್ಪ ಸಾಮರ್ಥ್ಯ ಇವಾಗ ಅವ್ನು ಹೋಗ್ಬೇಡ ಅಂತ ಹೇಳಿದ್ರೆ ಹೆಂಗ ಸೇವ್ ಮಾಡಲ್ಲ ಇವಾಗ ಓಟ್ ಹಾಕಲ್ಲ ಅದ್ಗೇನ್ ಮಾಡೋದು ಇವಾಗ ನೀನು ಹೋಗ್ಬೇಡ ಬೆಳಿಗ್ಗೆ ಹೊತ್ತು ಮಾಡೋ ಇವಾಗ ಹೆಂಗಿದೆ ನ್ಯೂಟ್ರಲ್ ಆನ್ಸರ್ ಅಲ್ಲರ ಹಾ ಹಿಂಗೂ ಇಲ್ಲ ಹಂಗೂ ಇಲ್ಲ ಇವ್ರು ಕೇಳಿದ್ರೆ ಬಿಡ್ಬೋದ ಹಿಂಗೆ ಬಿಡ್ಬೋದು ಅವ್ರು ಕೇಳಿದ್ರೆ ಬಿಡೋದು ಇಲ್ಲ ನಾನು ಹೋಗು ಅಂತ ಹೇಳಿಲ್ಲ ಅಂತ ಇವ್ರು ಕೇಳೋದು ಅವ್ರು ಕೇಳಿದ್ರದು ನಾನು ಹೋಗು ಅಂತ ಹೇಳಿದ್ದೀನಿ ಅವಾಗ ಇಬ್ಬರದ್ದು ಏನು ಮಾಡ್ದಂಗಾಯ್ತು ಸಂಭಾಷಣೆ ಅದಕ್ಕೆ ಹೇಳ್ತಾರೆ ಇಟ್ ಈಸ್ ಎ ಬ್ಲೈಂಡ್ ಡೇ ಡೇನೇ ಹೆಂಗಿದೆ ಅಂದರೆ ಇಟ್ ಈಸ್ ಟೋಟ್ಲಿ ಡಾರ್ಕ್ ಯಾರು ಏನು ಪ್ರಾಪರ್ ಡಿಸಿಷನ್ ತೊಗೊಳಕ್ಕೆ ಆಗಲ್ಲ. ನರೇಂದ್ರ ಮೋದಿ ಪಾಪ ಅಷ್ಟೆಲ್ಲ ಕಷ್ಟಪಟ್ಟು ಡಿಮಾನಿಟೈಸ್ ಮಾಡ್ದ ಏನ್ ಮಾಡ್ದ ಹಳೆ ನೋಟ್ ಎಲ್ಲೋಯ್ತು ಅಷ್ಟೇ ವೇಸ್ಟ್ ಇವಾಗ ಬೆಂಗಿಗೆ ಹಾಕ್ಬೇಕು ಹೊಸ ನೋಟ್ಗಳು ಪ್ರಿಂಟ್ ಮಾಡಿ ಪೇಪರ್ ದುಡ್ಡು ಯಾರು ಕೊಟ್ಟಿದೆ ಕರೆನ್ಸಿ ಎಷ್ಟು ಎಷ್ಟು ಟೆನ್ಷನ್ ಅಲ್ಲರ ಅಪ್ಪ ಅವ್ನು ಒಳ್ಳೆ ಉದ್ದೇಶದಿಂದ ಮಾಡ್ದ ವಾಟ್ ಈಸ್ ದ ಸಕ್ಸಸ್ ರೇಟ್ ಸಕ್ಸಸ್ ರೇಟ್ ಹೇಳ್ಬೇಕಾದ್ರೆ ಹೇಳ್ತಾರೆ 87% ಆಫ್ ದ ಇಂಡಿಯನ್ ಬಿಸ್ನೆಸ್ ಇಸ್ ಡೌನ್ ಅಂತ ಏನ್ರಿ 87% ಎಕಾನಮಿ ಏಟ್ ಬಿಸ್ ಅಂದ್ರೆ ಏನು 87% ಅಂದ್ರೆ ಇವತ್ತು ನಾವು ಇರ್ತಾರೆ 23% ಅಲ್ಲಿ 87% ಇದ್ದಿದ್ರೆ ಇವತ್ತೆಲ್ಲರ ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ತಿರುಗಾಡ್ಬೋದು ಅದೇ ಅರ್ಥ ಅಲ್ಲರ ನೋಡಿ ಅವ್ನು ನೆಕ್ಸ್ಟ್ ಓದಿವಿ ನೆಕ್ಸ್ಟ್ ಮುಂದೆ ಕೇಳಿದ್ರು ಹಾಂ ಅದು ಮುಂಭಾಗ ಎಡ್ ಇರ್ಕದ ಅಗ್ನಿ ಪಚ್ಚಿತ್ತೆ ಇಲ್ಲಿಂಗ ಅದ ನೆರಪು ಅಪ್ಪಿನ್ರ ಅಲ್ಲಿ ಎಂದ ಮುಡಿ ಹೇಳ್ತಾರ ಏನಂಗೋ ಕಂಪ್ಲೀಟ್ ಡಿಸ್ಟ್ರಕ್ಷನ್ ನಲ್ಲದಿಗೆ ಹೇಳ್ತಾ ಕೂಡ ಏನಾಡ ಕೆಟ್ಟದ ಇಲ್ಲಿಂಗ ಅಪ್ಪ ನೆಕ್ಸ್ಟ್ ಅದು ಅದು ಹಿಂದ್ಗಡೆ ಬೆಂಕಿಯು ನುಂಗಿಕೊಂಡು ಬರುತ್ತದೆ ಹಿಂಗಡೆ ಜ್ವಾಲೆಯು ದಗದಗಿಸುತ್ತದೆ ಹಾ ಹಿಂದೆ ಜ್ವಾಲೆಯು ದಗದಗಿಸುತ್ತದೆ ಅದರ ಜ್ವಾಲೆ ತೆಗೆದ್ರೆ ಸರ್ ಏನು ಹೇಳಿದ್ರು ಹಿಂದೆ ಬೆಂಕಿ ಹೊಡೆದ್ರೆ ಹಿಂದೆ ಹೋಯ್ತಾ 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 ಹೊಗೆ ಗೊತ್ತಾಬಿಡಿ ಅದರ ಅವೆಲ್ಲ ಸುಟ್ಟೋಗ್ತಾರೆ ಸುಟ್ಟೋಗಿ ಮೇಲೆ ಬರೋದು ಏನು ಇವಾಗ ನೆಕ್ಸ್ಟ್ ಭಯಂಕರ ದೊಡ್ಡವಾಗಿರೋದು ಸ್ಕೋಪ್ ಅದರ ಅದೇ ಓನ್ಲಿ ರಿಮೆಂಬರೆನ್ಸ್ ಇನ್ನೊಂದು ಸತಿ ಯಾವತ್ತು ಏನಾಗೋದಿಲ್ಲ ಇದು ಇದು ಯಾವತ್ತೂ ಕಂಡು ನೋಡೋದಿಲ್ಲ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಇವನು ಇವನು ಡಿಮಾನಿಟೈಸ್ ಮಾಡೋಣ ಇನ್ ಜನ್ಮದಲ್ಲಿ ಯಾವ ಮನುಷ್ಯ ಕೂಡ ಅಪ್ಪಿ ತಪ್ಪಿ ಇನ್ನು ಎಫರ್ಟ್ ಹಾಕಕ್ ಹೋಗಲ್ಲ ಯಾರೋ ಧೈರ್ಯ ಮಾಡಲ್ಲ ಯಾಕೆ ಹೇಳಿ ಈ ಮನುಷ್ಯ ಧೈರ್ಯ ಮಾಡಿ ಏನಾಗುತ್ತೆ ಇವಾಗ ಅಟ್ಟರ್ ಫ್ಲಾಪ್ ಆಗ್ಬಿಡಿದೆ ಇನ್ ನೆಕ್ಸ್ಟ್ ಇನ್ಯಾರೇನ್ ಮಾಡಕ್ ಹೋಗಲ್ಲ ಇನ್ ಯಾರೋ ಮಾಡಕ್ಕೆ ಡಿಮಾನಿಟೈಸ್ ಅಂದ್ರೆ 500 ರೂಪಾಯಿ ನೋಟು 1,000 ರೂಪಾಯಿ ನೋಟು ಬಂದ್ ಮಾಡ್ಬಿಟ್ಟಲ್ಲ ಅದು ಡಿಮಾನಿಟೈಸಿಂಗ್ ಅಂತ ಹೇಳ್ತಾರೆ ಅಂದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಅರ್ಥ ಅದನ್ನ ಮಾಡಿ ಜನಗಳಿಗೆ ಏನಾಯ್ತು ಬರ್ತಾರೆ ಎಷ್ಟೋ ತೊಂದರೆ ಆಯ್ತು ಇವಾಗ ರೈತರ ಇನ್ನೊಬ್ರು ಯಾರೋ ಬಂದ್ ಮಾಡ್ತಾರ ಇನ್ನೊಬ್ರು ಯಾರೋ ಮಾಡಿದ್ರೆ ಅಷ್ಟೇ ಕತೆ ಅದ್ಗೆ ಯಾರೋ ನೆಕ್ಸ್ಟ್ ಬರ್ತಾ ಓದಿ ಮುಂದಕ್ಕೆ ಹಿಂಗಡೆ ಜ್ವಾಲೆ ದಗದಗಿಸುತ್ತದೆ ಅದು ಬರುವುದಕ್ಕೆ ಮುಂಚೆ ದೇಶವು ಏನೇನು ಅನ್ನದಂತೆ ಕಂಗೊಳಿಸುತ್ತದೆ ಆದರೆ ತಮಿಳು ಪಡಿಗ ಅಗ್ನಿ ಬರೋ ಪರ್ಗು ತಮಿಳು ಅವರು ಪಡಿಗ ಮುನ್ನಾಗ ಅಗ್ನಿ ಪಕ್ಷಿಕ್ಕು ಅವೈಗಳುಕ್ಕು ಪಿನ್ನಾಗ ಜ್ವಾಲೆ ಎರಿಕ್ಕು ಅವೈಗಳುಕ್ಕು ಮುನ್ನಾಗ ದೇಶಂ ಏದೋನ್ ತೋಟತೆ ಕೋಳವಂ ಅವೈಗಳುಕ್ಕು ಪಿನ್ನಾಗ ಪಾಳಾಡ ವನಾಂದ್ರತೆ ಕೋಳವಂ ಇರುಕ್ಕು ಏನ್ ಸೂಪರ್ ಹೇಳ್ತಾರಂದ್ರೆ ಡಿಸ್ಟ್ರಕ್ಷನ್ ಆಗ್ತಾ ಇದೆ ಅಂತೆ ಇದಾಗ್ತಾ ಆಗ್ತಾ ಏನಿದೆ ಅಂದ್ರೆ ಮುಂದೆ ಈಡಿಯನ್ ತೋಟ ಅಂದ್ರೆ ಇವೆಲ್ಲ ಮಾಡ್ತಾರೆ ಏನ್ ಪ್ರಿಪರೇಷನ್ ಫ್ಯೂಚರ್ ಏನ್ ಬರ್ತದೆ ಇದೆಲ್ಲ ಜಾಗದಲ್ಲಿ ಏನ್ ರಿಪ್ಲೇಸ್ ಮಾಡಕ್ ಹೋಗ್ತಾರೆ ಈಡಿಯನ್ ತೋಟದ ಕಂಡೀಷನ್ ಅಂದ್ರೆ ಈಡಿಯನ್ ತೋಟದ ಕಂಡೀಷನ್ ಏನು ಎಲ್ಲ ಕಡೆ ಪಾರ್ಕು ಎಲ್ಲ ಡೆವಲಪ್ ಮಾಡ್ತಾರಲ್ಲ ಈಡಿಯನ್ ತೋಟದ ಕಂಡೀಷನ್ ಏನು ನೀತಿ ನ್ಯಾಯ ವಂಚನೆ ದೇವ್ ಸ್ವರ್ಗ ಸೃಷ್ಟಿ ಮಾಡಿದ್ರು ಮೋಸ ವಂಚನೆ ಏನಾಯ್ತಾ ಕಣ್ಣೀರು ದುಃಖ ಏನಾಯ್ತಾ ಇದನ್ನ ಏನ್ ಮಾಡ್ತಾರೆ ಇವಾಗ ವಾಪಸ್ ತಗೊಂಡ್ಬರ್ತಾರೆ ಯೋಚನೆ ಮಾಡಿದ್ರಿ ಇವೆಲ್ಲ ತಗೊಂಡ್ಬಂದು ಹೆಂಗಿರ್ತಾರೆ ಸಿಸ್ಟಮ್ಯಾಟಿಕ್ ಅದನ್ನ ಹೇಳ್ತಾರೆ ಸಿಸ್ಟಮ್ಯಾಟಿಕ್ ಆಗಿ ಡಿಸಿಪ್ಲಿನ್ ಇರಿ ಡಿಸಿಪ್ಲಿನ್ ದೇವ್ರ ಮಾಡೋ ಬುಲೋಗ್ತಲೆ ತರದು ಅಪ್ಪ ಅಷ್ಟ ಪಡಿಂಗ ಸಾಮ್ಯ ಇವ್ರನಾಲೆ ಹೊರತರ ಏನಮ್ಮ ನೋಡಿದಿಪ್ಪ ಎಸ್ಕೇಪ್ ಅವೇ ಮುಡಿಯೋದು
இன்ஸ்ட்ரக்ஷன்ஸ் அவைகளுக்கு முன்பாக ஜனங்கள் நடுங்குவார்கள், எல்லா முகங்களும் கருகி போகும். அவைகள் பராக்கிரமசாலிகளைப் போல ஓடும், யுத்த வீரரை போல மதிலேறும். வரிசைகள் பிசகாமல் ஒவ்வொன்றும் தன் தன் அணியிலே செல்லும், ஒன்றை ஒன்று நெருங்காது, ஒவ்வொன்றும் தன் தன் பாதையிலே செல்லும். அவைகள் ஆயுதங்களுக்குள் விழுந்தாலும் காயம் படாமல் போகும். அவைகள் பட்டணம் எங்கும் செல்லும், மதில் மேல் ஓடும், வீடுகளின் மேல் ஏறும், பலகணி வழியாய் திருடனை போலே உள்ளே நுழையும். அவைகளுக்கு முன்பாக பூமி அதிரும். பாத்தீங்களா, அவைகளுக்கு முன்பாக பூமி அதிரும். இப்படிப்பட்ட காரியங்களை மூலியமாக என்ன பூமியை நிக்கவும் முடியாது. அப்படின்னா இன்னைக்கு சிஸ்டமே கொலாப்ஸ் ஆயிடும். அப்புறமா வானங்கள் அசையும். பாத்தீங்களா, வானங்கள் அசையும் அப்படின்றால் என்ன, இன்னைக்கு இருக்கிற கண்ணுக்கே தெரியாமல் இருக்கிற அரசாட்சி. அப்புறமா சூரியனும் சந்திரனும் இருட்டு போகும். சூரியனும் சந்திரனும் என்ன ஆயிடுமா? இப்பா சூரியன் என்னங்கோ பைபிள் எழுதி கூப்பிட்டு பேசுறான், நியூ டெஸ்டமெண்ட். சந்திரனாக்கா அப்படின்றால் இவர் முன்பாக வந்துட்டு புது ஏற்பாட்டும் ஒர்க் ஆகுது இல்ல, பழைய ஏற்பாட்டும் ஒர்க் ஆகுது இல்லைனாக்கா நீங்க எவ்வளோனா நீதி என்ன காரியங்கள் சொல்லுங்க இல்லைங்களா, பைபிள்லயே எடுத்தது சொல்லுங்க இல்லைங்களா. என்னங்கோ ஏசு கிருஷ்ணா சொன்னா உங்க சத்துருவை என்ன பண்ணுங்க, நேசிங்க, அப்படியெல்லாம் பண்ணக்கூடாது, அஹிம்சா, அதெல்லாம் நீங்க சொன்னா கூட என்ன ஆகுது இல்ல, அதெல்லாம் அதெல்லாம் ஒர்க் அவுட் இல்லை. அப்படின்றால் நீங்க எவ்வளோ ஒரு நல்லது சொன்னா கூட ஜனங்கள் என்ன பண்ண மாட்டேன், கேட்கற நிலைமையில இருக்குது இல்ல. அப்புறமா நட்சத்திரங்கள் என்னங்க இப்போ லைட்டா டிம் ஆயிடும். வந்தா கொடுத்த லைட் ஏன்னா நட்சத்திரங்கள் அந்தந்தது அப்போஸ்டலிக் லைட், அப்போஸ்டலிக் டீச்சிங்ஸ் கூட என்னங்க இல்ல, அவங்க ஒர்க் அவுட்டே ஆகதில்ல. அப்புறம் கர்த்தர் தமது சேனைக்கு முன் சத்தம் இடுவார், அவருடைய பாளையம் மகா பெரியது, அவருடைய வார்த்தையின்படி செய்கிறவர்களுக்கு வல்லமை உள்ளது. கர்த்தருடைய நாள் பெரிதும் மகா பயங்கரமாய் இருக்கும், அதை சகிக்கிறவன் யார்? பாத்தீங்கன்னா அதை சகிக்கிறவன் அதனோடு வைக்கிறேன். தேவர சைன்யம் வந்து அவன் சவுண்ட் என்ன பண்ணுறேன் கொடுத்தாரேன்ட்டு தேவருக்கு ஒபீடியன்ட்டாக நடக்கிறவருக்கு ஏன் பண்ணுற கிருபையை கொடுத்தாரேன்ட்டு அதை நோடிக்கிற அதிந்த யாரப்ப இன்ஸ்பிரேன் சாத்தியம் எல்லாரும் இன்ஸ்பிரேன் சாத்தியனே இல்லாந்தது. சரிக்கு நான் ஏன் பண்ணனா இல்லை இன்ஸ்பிரேன், இல்லை இன்ஸ்பிரேன் நெக்ஸ்ட் டைம் பண்ணாதான் நெக்ஸ்ட் வீக்கலி யார் இது சைன்யே அந்த ஏன் பண்ணுறது அது பற்றி டெஃபினேஷன் கொடுத்தாரு. நான் ஏன் நெக்ஸ்ட் வீக் தான் ஓதனை ஓகேன்றா, அர்த்தம் ஆயிடுதா? ஆ ஸோ தேவர் வாசிக்கலாம் ஓகேங்களா, புரிஞ்சுச்சிங்களா, புரிஞ்சுச்சு தமிழில். சரி ஓகேங்களா, சரி அடுத்த வாரம் என்ன பண்ணலாம் நாங்கள் கண்டினியூ பண்ணலாம். தேவன் இந்த வார்த்தைகளை ஆசிர்வதி பண்ணுங்கள்.